ஆனந்தமானந்த கரப்பிரசன்னம் ஞானஸ்வரூபம் நிஜபோதரூபம் யோகேந்திர மீட்யம் பவலோக வைத்தியம் ஸ்ரீவேலநாதம் நித்யமஹம் நமாமி. உயாலே வெள்ளிய மோடதலி நலியுத்திதே எல்லெல்லூ அதர காண்டே குணியுத்திதே ஆசையு மனதல்லி தும்புத்திதே தும்பித ஹனி எல்லா அறியுத்திதே. உயாலே வெள்ளிய மோடதலி நலியுத்திதே ಹೆಜ್ಜೆ ಕಂದನಿಗೆ ಆಡುವ ಆಸೆ ಕಾಯ ಬಂದ ಯುವಕರಿಗೆ ಪ್ರೇಮದ ಆಸೆ ಪುಟ್ಟ ಹೆಜ್ಜೆ ಕಂದನಿಗೆ ಆಡುವ ಆಸೆ ಕಾಯ ಬಂದ ಯುವಕರಿಗೆ ಪ್ರೇಮದ ಆಸೆ ದಾಹ ತಂದ ವಯಸ್ಸಿನಲ್ಲಿ ಕಾಮದ ಆಸೆ ಕನಸು ಕಂಡ ಜೀವಿಯಲ್ಲಿ ಕಂಡೆ ನಿರಾಸೆ ಕನಸು ಕಂಡ ಜೀವಿಯಲ್ಲಿ ಕಂಡೆ ನಿರಾಸೆ. ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ ರಾಗದಲ್ಲಿ ತಾಳವಿದೆ ಅರಿಯೋರಿಲ್ಲ ತಾಳದಲ್ಲಿ ಮೋಹವಿದೆ ತಿಳಿಯೋರಿಲ್ಲ ರಾಗದಲ್ಲಿ ತಾಳವಿದೆ ಅರಿಯೋರಿಲ್ಲ ತಾಳದಲ್ಲಿ ಮೋಹವಿದೆ ತಿಳಿಯೋರಿಲ್ಲ. ನೊಂದು ಬಂದ ಬದುಕಿನಲ್ಲಿ ನೆಮ್ಮದಿಯಿಲ್ಲ ಬಾಡಿ ಹೋದ ಬಾಳಿನಲ್ಲಿ ಸುಖವೇ ಇಲ್ಲ ಬಾಡಿ ಹೋದ ಬಾಳಿನಲ್ಲಿ ಸುಖವೇ ಇಲ್ಲ. ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ ಎಲ್ಲೆಲ್ಲೂ ಅದರ ಕಾಂಕ್ಷೆ ಕುಣಿಯುತ್ತಿದೆ ಆಸೆಯು ಮನದಲ್ಲಿ ತುಂಬುತ್ತಿದೆ ತುಂಬಿದ ಹನಿಯೆಲ್ಲ ಹರಿಯುತ್ತಿದೆ. ಉಯ್ಯಾಲೆ ಬೆಳ್ಳಿಯ ಮೋಡದಲ್ಲಿ ನಲಿಯುತ್ತಿದೆ. ಚಿತ್ರ ಜಗತ್ತಿನ ಕಲಾಪ್ರೇಮಿಗಳಾದ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಜಗತ್ತಿನಲ್ಲಿ ನಾವು ಏಕಾದರೂ ಹುಟ್ಟಿದೆವೋ ಎಂದು ಯೋಚಿಸುತ್ತಿರುವಾಗಲೇ ಇದೊಂದು ಗೊಂಬೆ ಮಗು ಹುಟ್ಟಿದೆ. ಅರೆರೆ, ಇದೇನು ಹುಟ್ಟಿದ ತಕ್ಷಣವೇ ನಮ್ಮಂತೆ ಏನನ್ನೋ ಯೋಚಿಸುತ್ತಿದೆಯಲ್ಲ? ಹೌದು, ಬಡಿಗ ತನ್ನನ್ನು ಹೆಣ್ಣಾಗಿ ನಿರ್ಮಿಸಿಬಿಟ್ಟನಲ್ಲ ಎಂದು ಈಗಾಗಲೇ ಚಿಂತೆಯಲ್ಲಿ ಮುಳುಗಿಬಿಟ್ಟಂತೆ ಕಾಣುತ್ತಿದೆ. ಆಸೆಗಳ ಆಕೃತಿಯೇ ಹೆಣ್ಣಾಗಿರುವಾಗ ಈ ಮಗುವಿಗೆ ಮಾತ್ರ ವಿಧಿ ಬರಹ ಬೇರಾಗುವುದೇ? ಅರಿಯದ ಬಾಳಲ್ಲಿ ಏನೆಲ್ಲ ಸವಿಯಿದೆಯೋ ಎಂದು ಕಾಣಲು ಎಷ್ಟು ಕಾತುರದಿಂದ ಹೋಗುತ್ತಿದೆ ನೋಡಿ. ಮೊಗ್ಗರಳಿ ಹೂವಾಗಿ ಹೂವಿಂದ ಕಾಯಾಗಿ ಸವಿಯುವ ಹಣ್ಣಾಗಿ ಕುಳಿತಿರುವ ಈ ಹೆಣ್ಣು ಮುಂದಕ್ಕೆ ಮುತ್ತೈದೆಯಾಗಬೇಕಲ್ಲವೇ? ಮುತ್ತೈದೆಯಾಗಿ ಬಾಳಬೇಕಾದರೆ ಇವಳು ಸೌಭಾಗ್ಯವತಿಯಾಗಿರಬೇಕು. ಸೌಭಾಗ್ಯವತಿಯಾಗಿ ಸಮಾಜದಲ್ಲಿರಬೇಕಾದರೆ ಇವಳು ತಾಯಿಯಾಗಿರಬೇಕು. ತಾಯಿ ಎನ್ನುವ ಅತ್ಯುನ್ನತ ಸ್ಥಾನವನ್ನು ಪಡೆಯಲು ಪ್ರತಿಯೊಂದು ಹೆಣ್ಣು ಆಸೆ ಪಡುವುದರಲ್ಲಿ ಅಮೂಲ್ಯವಾದ ಅರ್ಥವಿದೆ. ಅಂಥ ತಾಯ್ತನದ ಪವಿತ್ರವನ್ನು ಪ್ರವೇಶಿಸಲು
ಇಂದು ಅವಿವಾಹಿತ ಸ್ತ್ರೀಯರು ಅಸಂಖ್ಯಾತರಾಗಿ ಉಳಿದಿದ್ದಾರೆ. ಅಂತಹವರಲ್ಲಿ ಈ ನಮ್ಮ ಕಥಾನಾಯಕಿಯೂ ಒಬ್ಬಳು. ಇವಳ ಜೀವನದ ಜೀವಂತ ಪ್ರಯಾಣವನ್ನು ನಾವೆಲ್ಲರೂ ಹಿಂಬಾಲಿಸಿ ನೋಡೋಣ. ಯಾಕೆ ನನ್ನ ತಿರುಗುಟ್ಕೊಂಡು ನೋಡ್ತಿದೀಯಾ? ನಾನಂತೂ ಮೂಲೆಯಲ್ಲಿ ಮುದ್ರಕೊಂಡಿರ್ತೀನಿ. ನಂಗೆ ಯಾವನು ಸಿಗಲ್ಲ, ನಿಂಗೇನೆ ಕಮ್ಮಿ? ಯಾವನಾದ್ರೂ ಶೋಕ ಆಗಿರೋನ ನೋಡಿ, ಹಲ್ಕಿಡ್ದು ಸೈಟ್ ಹೊಡೆದು ಕಬ್ಬಕ್ಕಂದು 3 ಗಂಟೆ ಹಾಕೋ ಹೋಗೆ. ಲೇ ಸ್ವಪ್ನಾತೆ, ಏನ್ ಕಣ್ಣಗಾಡ್ತೀಯ? ಓ ವಯಸ್ಸಿಗೆ ಬಂದು ವಾಸದ್ರಾಗೆ ನಾನು ನಿನ್ನಂಗೆ ಏನೇನೋ ನೆನ್ಕೊಂಡು ನನ್ನಿಷ್ಟಕ್ಕೆ ನಾನೇ ನಗಾಡ್ತಿದ್ದೆ. ಇದು ನೋಡ್ಕೊಂಡಿದ್ದು ನಿಮ್ಮ ತಾತ ನನ್ನ ಮೆಚ್ಕೊಂಡು ನನ್ನೇ ಕಟ್ಕೊಂಡ್ಬಿಟ್ಟ. ನಾನು ಸವಿದೀರ 15 ಮಕ್ಕಳನ್ನ ಎತ್ತುಬಿಟ್ಟೆ, ಇನ್ನೂ 70 ತೀರಿಲ್ಲ. ನೀನ್ ನಗಾಡ್ತೀಯ, ನೀನ್ ಯಾವ ನೋಡ್ಕೊಂಡು ಹೋಗಿ ಎಷ್ಟು ಮಕ್ಕಳು ಕೊಡ್ತಾನೋ. ಚಿವ್ ಹೋಗಜ್ಜಿ. ಪಾದನಿ ನೀದ ಪಾಮಗರೇಸ ಸರಿ ಮಾಗರಿ ಸರಿ ಗರಿ ಸರಿ ಮಾಗರಿ ಬಾಮ್ಮ ಬಾ ಸರಿ ಗಮ ಪದನಿ ಸನಿದ ಪ ಮಗರಿ ಸ. ನಿಮ್ ಜೀವನ ಪೂರ ಸರಿಗಮನೆ ಆಗೋಯ್ತಲ್ಲ. ನನ್ನ ಜೀವನ ಮಾತ್ರ ಅಲ್ಲಮ್ಮ, ನಿನ್ನ ಜೀವನನು ಈ 7 ಸ್ವರದಲ್ಲಿ ಅಡಗಿದೆಮ್ಮ. ಕೊನೆಗೆ ನನ್ನ ಸರಿಗಮ ಸೇರಿಸ್ಬಿಟ್ರಿ. ನಾನು ಸೇರಿಸಿಲ್ಲ ಸರಸ್ವತಿ, ಸೇರಿಸಿರೋದು ಸಮಾಜ. ಹೇಳ್ತೀನಿ ಕೂತ್ಕೋ. ಸರಿ ಗ ಮ ಪ ದ ನಿ ಅನ್ನೋ ಈ 7 ಸ್ವರದಲ್ಲಿ 1 ಸ್ವರ ತಪ್ಪಿದ್ರೂ ಸಂಗೀತ ಪೂರ್ತಿಯಾಗಲ್ಲ. ಹಾಗೆ ಪ್ರತಿಯೊಂದು ಹೆಣ್ಣು ತನ್ನ ಜೀವನದ 7 ಘಟ್ಟಗಳನ್ನ ದಾಟದಿದ್ರೆ ಹೆಣ್ಣಾಗಿ ಹುಟ್ಟಿ ಸಾರ್ಥಕವಾಗಲ್ಲ. ದೇವರ ಆಶೀರ್ವಾದದಿಂದ ಮಾನವ ಜನ್ಮ ತಾಳೋದು, ಅದರಲ್ಲೂ ಸಂತಾನೋತ್ಪತ್ತಿ ಶಕ್ತಿಯನ್ನು ಪಡೆದ ಹೆಣ್ಣಾಗಿ ಹುಟ್ಟೋದು ಜನನ ಮೊದಲನೇ ಘಟ್ಟ. ತಾಯಿ ಮೂಲಕ ಬಂದ ಹೆಣ್ಣು ತಾನು ತಾಯಾಗೋ ಘಟ್ಟದ ಮೆಟ್ಟಿಲಿಗೆ ಕಾಲಿಡೋದು, ಅಂದ್ರೆ ಪುಷ್ಪವತಿ ಆಗೋದು 2ನೇ ಘಟ್ಟ. 3ನೇದಾಗಿ ಉತ್ತಮವಾದ ಬಾಳನ್ನು ಬೆಳಗೋದಕ್ಕೆ ತನಗೊಬ್ಬ ಜೀವನ ಸಂಗಾತಿನ ಆರಿಸ್ಕೊಳ್ಳೋದು, ಅಂದ್ರೆ ಮದುವೆ ಮಾಡಿಕೊಳ್ಳೋದು. ಅನಂತರ ವಧುವರರು ಪ್ರಥಮವಾಗಿ ತಮ್ಮೆರಡು ಜೀವಗಳನ್ನ ಒಂದಾಗಿ ಸೇರಿಸಿ ಹೊಸದೊಂದು ಜೀವಕ್ಕೆ ಅಸ್ಥಿವಾರ ಹಾಕೋದು. ಮೊದಲ ರಾತ್ರಿ ಇದೇ 4ನೇ ಘಟ್ಟ. 5ನೇದಾಗಿ ತನ್ನ ಉದರದಲ್ಲಿ ಉಂಟಾದ ಪಿಂಡನ 10 ತಿಂಗಳು ಹೊತ್ತು 10 ನಿಮಿಷದಲ್ಲಿ ಹೆತ್ತು ತಾಯಿತನದ ಕೀರ್ತಿನ ಪಡೆಯೋದು. ಆಮೇಲೆ ತಾನು ಹರಿದ ಹಸುಳೆನ ಒಳ್ಳೆ ರೀತಿಯಲ್ಲಿ ಸಾಕಿ ಸಲಹಿ ತನ್ನವರಿಗೂ ಇತರರಿಗೂ ಸಮಸೇವೆ ಮಾಡೋ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿ ತನ್ನ ಕರ್ತವ್ಯ ಮುಗೀತು ಅಂತ ಹೆಮ್ಮೆ ಪಡೋದೇ 6ನೇ ಘಟ್ಟ. ಕೊನೆಯದಾಗಿ ಪ್ರತಿಯೊಬ್ಬರ ಬಾಯಿನಲ್ಲೂ ಹೊಗಳಿಸ್ಕೊಳ್ತಾ ಅರಿಶಿನ ಕುಂಕುಮ ಸಮೇತ ಸಮಾಜ ಸೇವೆಯಲ್ಲಿ ಸವೆದು ಹೋಗಿರೋ ದೇಹನ ತ್ಯಜಿಸಿ ಮೋಕ್ಷ ಪಡೆಯೋದು. ಈ 7 ಘಟ್ಟಗಳನ್ನ ದಾಟಿದ್ರೇನೆ ಹೆಣ್ಣು ಹುಟ್ಟಿದ್ದಕ್ಕೆ ಸಾರ್ಥಕ. ಇದರಲ್ಲಿ 1 ಘಟ್ಟ ದಾಟದಿದ್ರೂ ಸಾರ್ಥಕವಾಗಲ್ಲ ಸರಸ್ವತಿ. ಏನ್ ಯೋಚನೆ ಮಾಡ್ತಿದ್ದೀಯ? ಮಂಗಳಾರತಿ ಆಗೋ ಸಮಯ, ಹೋಗ್ಬಮ್ಮ. ದೀರ್ಘ ಸುಮಂಗಲೀ ಭವ.
ಎಕ್ಸ್ಕ್ಯೂಸ್ ಮೀ, ಕಾರಿಗೆ ಸ್ವಲ್ಪ ನೀರು ಬೇಕು. ಥ್ಯಾಂಕ್ ಯು. ನೀವು ತುಂಬ ಚೆನ್ನಾಗಿದ್ದೀರಾ. ಎಕ್ಸ್ಕ್ಯೂಸ್ ಮೀ, ರಿಯಲಿ ಯು ಆರ್ ವೆರಿ ಬ್ಯೂಟಿಫುಲ್. ಮ್ಯಾಚಿಂಗ್ ತುಂಬ ಚೆನ್ನಾಗಿದೆ. ನಾನೀಗ ಏನ್ ಹೇಳ್ದಂತ ಡ್ರೆಸ್ ಚೇಂಜ್ ಮಾಡಿದ್ರಿ? ಸತ್ಯ ಹೇಳ್ಬೇಕಾದ್ರೆ ಈ ಬಟ್ಟೆಲ್ಲೂ ನೀವು ತುಂಬಾ ಚೆನ್ನಾಗಿದ್ದೀರಾ. ನಮ್ಮೂರಿನ ಶಿವಶಂಕರಿ ದೇವಸ್ಥಾನ ನಮ್ ತಾತ ಮುತ್ತಾತನ ಕೋಲ್ ತಾತನ ಕಾಲದ್ದು, ಆದ್ರೂ ಈಗಲೂ ಅಲ್ಲಿ ಸತ್ಯ ಇದೆ. ಮುಖ್ಯವಾಗಿ ಮದುವೆ ಆಗದೆ ಇರೋರು ಈಗಲೂ ಭಯ ಭಕ್ತಿಯಿಂದ ನಮ್ಮಲ್ಲಿ ಹರಕೆ ಮಾಡಿಕೊಂಡ್ರೆ ಅವ್ರ ಆಸೆ ಪೂರ್ತಿ ಆಯ್ತದೆ. ಇಲ್ಲೇ ಪಕ್ಕದಲ್ಲಿ ಸಿದ್ದಪ್ಪ ಅಂತ ಅವನೇ, ಅವನಿಗೆ ಮದುವೆ ಆಗಿ 15 ವರ್ಷಗಳಾದರೂ ಮಕ್ಕಳಿರ್ಲಿಲ್ಲ. ನಾನು ಹೇಳಿದ ಮೇಲೆ ಅಮ್ಮನಲ್ಲಿ ಹೋಗಿ ಹರಕೆ ಮಾಡ್ಕೊಂಡ್ಬಿಟ್ಟ. ಏನಸಿ, 8 ತಿಂಗಳು ಗಂಡ್ ಮಗು ಆಯ್ತು. ಆ ಮಗ ಇವತ್ತು ಎಂಎ ಓದವನೇ. ಏ ರಾಜಾ, ನೀನು ಹರಕೆ ಮಾಡ್ಕೊಂತೀಯ? ನಿನ್ನೆ ರಾಜಾ ಏನಂದ್ರಿ ನಮ್ಮೂರು ಹಿಡ್ಸಿದ್ಯಾ ಅಂದೆ. ತುಂಬಾ ಹಿಡ್ಸಿದೆ. ಐ ಲೈಕ್ ಇಟ್ ವೆರಿ ಮಚ್. ಹಂಗಾದ್ರೆ ಇಲ್ಲೇ ಬಂದು ಇದ್ದು ಬಿಡ್ತೀಯಾ? ಲೇ, ಇಲ್ಲೇಕೆ ಬರ್ತಾನೆ ಅವನು? ನೀನೊಬ್ಳು ಡಾಕ್ಟರ್ ಪರೀಕ್ಷೆ ಚೆನ್ನಾಗಿ ಬರ್ದಿದ್ದೀನಪ್ಪ. ಚೆನ್ನಾಗಿ ಬರ್ದಿದ್ದೀನಿ ಮಾವ. ಸರಿ, ಮದುವೆ ಯಾವಾಗ? ಹೆಣ್ಣೆಲ್ಲಾದ್ರೂ ನೋಡಿದಾರಾ? ಈಗಿನ ಕಾಲದ ಹುಡುಗರು ಅವ್ರವ್ರೆ ನೋಡ್ಕೊಂಡಿರ್ತಾರೆ. ಏನ್ ರಾಜಾ, ನೀನೆಲ್ಲಾದ್ರೂ ನೋಡ್ಕೊಂಡಿದ್ದೀಯಾ? ಏನೇ ಹಂಗ್ ನೋಡ್ತಿದ್ಯಾ? ಕಾರಿಗೆ ನೀರ್ ಕೇಳ್ದವನ್ಗೆ ಇಲ್ಲ ಹೋಗು ಅಂದಿದ್ರೆ ಹೋಗ್ತಿದ್ದ. ಅದನ್ ಬಿಟ್ಬಿಟ್ಟು ನೀರ್ ಯಾಕೆ ಕೊಡ್ಬೇಕು? ಅವನ ಕೈಲಿ ನೀನ್ ಚೆನ್ನಾಗಿದ್ಯಾ ಅಂತ ಯಾಕೆ ಅನ್ನಿಸ್ಕೋಬೇಕು? ಏನೇ ನನ್ ಮಕ್ಕ ಬಡಿ ಹಂಗೆ ತಟ್ಟನ ಹಂಗ್ ಬಡ್ತೀಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗವಳೆ. ನೀನ್ ಸುಮ್ಕೆದಿದ್ದಕ್ ತಾನೇನೆ ಅವನ್ ನಿನ್ ಫೋಟೋ ತೆಗ್ದ? ಆವಾಗ್ಲೇನೆ ಯಾಕೋ ತೆಗಿತೀಯ ಅಂತ ನಾಲ್ಗೆ ಕಿತ್ಕೊಳಂಗ್ ನಾಕ್ ಮಾತಂದಿದ್ರೆ? ನಿನ್ ಮನ್ಸಾಗಿ ಏನೇನಾಯ್ತೋ ಯಾರಿಗ್ ಗೊತ್ತು? ನಾನು ಏನಂತ ತಿಳ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡು ಬಿದ್ದಿಲ್ಲಾದ್ರೆ ಬಾಯಿ ಬಂದಂಗೆಲ್ಲ ಆಡ್ತಿದ್ಯಲ್ಲ. ನಾನು ಕಂಡು ಅನ್ಕೊಂಡೆಲ್ಲ ಅಲ್ಕಿಸೋಳಾಗಿದ್ದಿದ್ರೆ ವಯಸ್ಸಿಗೆ ಬಂದ 5 ವರ್ಷ ಆಯ್ತಲ್ಲ, ಸುಮ್ನೆ ಮನೇಲಿ ಬಿದ್ದಿರ್ತಿದ್ದ. ಎಷ್ಟು ಹುಡುಗರು ನನ್ನ ನೋಡಿ ಕಣ್ಣು ನೋಡಿದ್ದಾರೆ, ಚೀಟಿ ಹಾಕ್ತಾರೆ, ನಡ ನೋಡು ಅಂತಾರೆ, ಜಡೆ ನೋಡು ಅಂತಾರೆ. ಬೇರೆ ಯಾವಳನ ಆಗಿದ್ದಿದ್ರೆ ನಿನ್ ಮಕ್ಕೆ ಮಸಿ ಬರೆದು ಮುನ್ನಿ ದಾರಿ ನೋಡ್ಕೊಳ್ತಿದ್ಲು. ನಾನು ನಿನ್ನ ಮಗಳು ಸರಸ್ವತಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ಏನೋ ಹೋಗ್ಲಿ, ಸತಿಯಿಂದ ಮಾತೈತ್ ನೋಡು, ಏನ್ ನಡೀತೈತೆ ಅಂತ ತೋರ್ಸ್ಬಿಡ್ತೀನಿ. ನನ್ ಮನ್ಸಲ್ಲಿ ಕಳಂಕ ಇದ್ದಿದ್ರೆ ನಡೆದಿದ್ದಲ್ಲ ನಾನು ಇದ್ರೆ ಹೇಳ್ತಿದ್ನ? ನಾನ್ ಹೇಳಿದ್ಮೇಲೆ ತಾನೆ ನಿನಗೆ ವಿಷಯ ಗೊತ್ತಾಗಿದ್ದು. ಏನೋ ಅಮ್ಮ ಅಂತ ಸುಮ್ಮನೆ ಇದ್ರೆ ತಮ್ಮಿಡ್ಕೊ ಮಾತಾಡಿ ಗುಮ್ಮನ್ ತೋರಿಸ್ತಾ ಇದೆಯಲ್ಲ. ಸಾರು ಕೈ ಮುಗಿದೆ. ನಮ್ ಚೇರ್ಮೇನ್ ಮನೆಗೆ ಬಂದಿರೋ ನೆಂಟ್ರು ನೀವೇ ಅಲ್ವಾ? ಯಾಕೆ ಹಂಗ್ ನೋಡ್ತೀರಾ? ಓ ಈದ ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡ್ಬಿಟ್ಟು ಇವತ್ ಎಲ್ಲಾರು ಆಗ್ತಾರೆ, ಅದಕ್ಕೆ ನಾನೇ ಹಾಕೊಂಡ್ಬಿಟ್ಟೆ. ಹೋಗಣ. ಯಮ್ಮ ನಿಲ್ಲು, ಎಲ್ಲೋಗ್ ಬತ್ತಾ ಇದೀಯಾ? ದೇವ್ರ ಗುಡಿಗೆ. ದೇವ್ರ ಗುಡಿಗ? ಹಂಗೆಲ್ಲ ಮಾಡ್ಬೇಡಮ್ಮ, ನನ್ ನಂಬು. ನಾನು ನಾಳೆನೆ ಒಂದ್ ಗಂಡು ಹುಡುಕಿ ನೀವು ಮದುವೆ ಮಾಡಿಸ್ಬಿಡ್ತೀನಿ. ಏನಂತೀಯ? ಏನ್ ಸಾರು, ನಿಮ್ ಮದುವೆ ಆಗೈತಾ? ಇನ್ನಿಲ್ಲ. ಯಾರನ್ನಾರ ಪ್ರೀತಿ ಮಾಡ್ತಿದ್ದೀರಾ?
ಯೋಚನೆ ಮಾಡಬೇಡ್ರಿ, ನಿಮಗೆ ನಾನು ಅದೇನು ನೋಡ್ಕಿ ಮದುವೆ ಮಾಡಿಬಿಡ್ತೀನಿ. ಅದನ್ನು ನೋಡಿದ್ರ ಅದೇ ಈ ಊರಿನ ಎಮ್ಮೆ. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಅವನೂ ಒಂದು ಎಮ್ಮೆ, ನನ್ನ ಒಬ್ಬನೇ ಮಗ. ಈ ಎಮ್ಮೆಗಾದರೂ ಒಂದು ಬೆಲೆ ಅದೆ. ನಮ್ಮ ದೇಶದಲ್ಲಿ ಎಮ್ಮೆ ಓದೋಕ್ಕಿಂತ ಎಮ್ಮೆ ಆಗಿಬಿಟ್ಬಿಟ್ರೆ ಎಷ್ಟೋ ಮೇಲು. ಏನಂತೀರಾ? ನನ್ನ ಜೀವನದ ಜ್ಯೋತಿ, ಕತೆ ಮುಂದುವರೆದೇ ಓದಲಾಗುವುದಿಲ್ಲ, ರಾಗ ಕಟ್ಟದೆ ಹಾಡು ಹಾಡಲಾಗುವುದಿಲ್ಲ, ಅಂತೆಯೇ ನೀನಿಲ್ಲದೆ ನನ್ನ ಜೀವ ಜೀವಿಸುವುದಿಲ್ಲ. ಇನ್ನು ನೀನೇಕೆ ನನ್ನ ಮುಂದೆ ಪ್ರತ್ಯಕ್ಷವಾಗಲಿಲ್ಲ? ಹೇ ನನ್ನ ಭಾರತಿ, ಕೋಗಿಲೆ ಹಕ್ಕಿಯ ಕಂಠವನ್ನು ಪಡೆದು ತಾವರೆಯ ಹೂವಿನ ಮಗವನ್ನು ಕೊಂಡು ನೇರಳೆ ಹಣ್ಣಿನ ನೋಟವನ್ನೇ ನೆಲೆಸಿ ಕಂಗೊಳಿಪ ಹಣೆಯಲ್ಲಿ ಸಿಂಧೂರ ಧರಿಸಿ ಗಾಳಿಯ ಅಲೆಯಲ್ಲಿ ತೇಲಾಡಿ ಬಂದು ದರ್ಶನವ ಕೊಡವೆಯ ನನ್ನ ಮುಂದೆ ನಿಂದು ಏನಾಯ್ತು? ಏನಿಲ್ಲ ಅತ್ತೆ, ಸಾರಿ, ಹಾಲು ಕುಡಿ. ಕುಡಿ ನೋಟದಲ್ಲಿ ಸೆರೆ ಹಿಡಿವ ಓ ನನ್ನ ಸುಂದರಿ. ಪರಿಮಳವ ಭರಿಸಲು ಹೂವನ್ನು ಕೇಳಲೇಬೇಕು, ಕಿತ್ತ ಹೂವ ಮಾಲೆ ಮಾಡಲು ಜೋಡಿಸಿ ಕಟ್ಟಲೇಬೇಕು. ಅಂತೆಯೇ ನನ್ನಾಸೆ ನೆರವೇರ ನೀ ನನಗೆ ಹೂ ಮಾಲೆ ಹಾಕಲೇಬೇಕು. ಗಾಡಿ ಹೆಂಗ್ ಓಡ್ತಾ ಇತ್ತೆ ನೋಡಿದ್ರೆ ಕಾಣಲ್ವಾ? ಶೆಟ್ರ ಮುಂದೆ ಸೀಟ್ ಸಿಗದೆ ಎಷ್ಟೋ ಹೆಣ್ಮಕ್ಳು ಈ ಸ್ಕೂಲ್ ಬಿಟ್ಬಿಟ್ರು. ಏನು ಕೇಶ ಇದೆ ಮಾಲಿ ಪಿಲ್ಕಾಯ್ನು ಪಾಪನು ಏಮೋ ಒಕ್ಕ ವಿಶ್ವಾಸಾಲು ಪ್ರೀತಿಲು ಪ್ರೇಮಾಲು ಸಹಾಯ ಮಾಡ್ತಾ ಇದ್ದೀನಿ ಪಾಪಮ್ಮ ಮುಂದಕ್ಕ ಬರಲ. ನನಗ್ ಗೊತ್ತು ಸಟ್ರೆ, ಅವಳು ನಿಮ್ ಮುಂದೆ ಕೂತ್ ಬಿಟ್ರೆ ಮುಂದಕ್ ಬರ್ಲೇಬೇಕು. ಚೇಸಂಡ ಅಂತ ನೀ ತಾಯಂ ಚೇಂಡ ಚೇಂಡ ಲಕ್ಷ್ಮಿ ನೋವ ಸರಿಗ ಕೂಚಮ್ಮ ಬೇಗ ಹೊಡಿರಿ ಚಟ್ರೆ, ಟೈಮ್ ಆಗುತ್ತೆ. ಹೋಗು, ಎಷ್ಟೇ ಸಹ ಓಡಿಸ್ತೀಯ ನೋಡ್ತೀನಿ, ಹೋಗು ಹೋಗು. ಲೇ ಅಲ್ಲಿ ನೋಡು ಅಲ್ಲಿ ನೋಡು. ಯಾರು ಅಣ್ಣಯ್ಯ? ಹೆತ್ತೇರಿಕೆ ಅಣ್ಣಯ್ಯ ಅಲ್ಲ ಕಣೋ, ಅಕ್ಕಯ್ಯ. ನಮ್ಮೂರಕ್ಕಯ್ಯ ಇದ್ಯಾಕೋ ಕಣ್ಣು ಮುಚ್ಕೊಂಡೆ? ಅದಕ್ ಮೇಲ್ ಬೇಡಪ್ಪ, ಬೇಜಾರು. ನೋಡಿದೇನೆ ಕಾಲ ಹೇಗಾಗೋಯ್ತು? ಬೆಳೆ ಹೋಯ್ತು, ಬೆಳೆ ಇಲ್ಲ, ಕಾಲ ಕೆಟ್ಟೋಯ್ತು. ಯಾರು ಮೇನ್ಕನ? ಏನಿದ ಅವತಾರ, ಗುರ್ತೇ ಸಿಗ್ತಾ ಇಲ್ಲ. ಕಣ್ ಸ್ವಲ್ಪ ಒರ್ಸ್ಕೊಂಡು ಚೆನ್ನಾಗಿ ನೋಡು, ಸಿಕ್ಕತ್ತೆ. ಬೆಂಗಳೂರಿನ ಕೆಲಸ ಸಿಕ್ಕಿದ ಮಾತ್ರಕ್ಕೆ ಸೀರೆ ಸೌದೋಗಿ ಶರಾಯ ಆಗೋಯ್ತು ಅಂತ ಕಾಣಿಸುತ್ತೆ. ಅದನ್ನ ನೀವು ಕಟ್ಕೊಂಡ್ ಬಿಡ್ತೀರಲ್ಲ ಅದಕ್ಕೆ. ಶರಾಯ ಹಾಕಿದ ಮಾತ್ರಕ್ಕೆ ಹೆಣ್ಣು ಗಂಡಾಗಕ್ ಸಾಧ್ಯವೇನ್ರಿ? ಯಾಕಾಗ್ಬಾರ್ದು? ಪರವಾಗಿಲ್ವೇ, ಮಾತ್ನಲ್ ಕೂಡ ಬೆಂಗಳೂರು ವಾಸನೆ ಬಿರುಸಾಗೇ ಬೀಸ್ತಾ ಇದೆ.
ಮಾತ್ನಲ್ಲಿ ಮಾತ್ರ ಬೀಸ್ತಿದ್ಯಾ? ಬೇರೆ ಎಲ್ಲಿ ಬೀಸ್ತಿದೆ? ಮೂಸ್ ನೋಡು, ಎಲ್ಲಿ ಬೀಸ್ತಿದೆ ಅಂತ ಗೊತ್ತಾಗುತ್ತೆ. ಏನಮ್ಮಣಿ, ಕಾಲ್ ಕರ್ಕೊಂಡು ಮೇಲ್ ಬೀಳಕ್ ಬರ್ತಾ ಇದೆಯೇನೋ? ಅಷ್ಟು ಈಸಿಯಾಗಿ ಬೀಳಲ್ಲ, ಬಿದ್ರೆ ನಿನ್ನಿಂದ ತಡ್ಕೊಳಕ್ ಆಗೋದಿಲ್ಲ. ಅಯ್ಯೋ ಅಮ್ಮ, ಇಡಿಯಟ್ ಅಮ್ಮ. ಅಮ್ಮಣಿ 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 ಅಮ್ಮಣ್ಣಿ, ಅಮೆರಿಕಕ್ಕೆ ಆಕಾಶದಲ್ಲಿ ಹಾರಿದ್ರು, ಅಡಿಗೆ ಮನೆಯಲ್ಲಿ ಅನ್ನ ಮಾಡೋ ಆನಂದ ಸಿಗತ್ತ, ಅಯ್ಯನವರ ಹಾಸಿಗೆ ಅನುಭವ ಸಿಗತ್ತ. ಅಮ್ಮಣ್ಣಿ ಅಮ್ಮಣ್ಣಿ ಮಧ್ಯದಲ್ಲಿ ಬೈತಲೆ ತೆಗೆಯೋದು ಗೊತ್ತಾಯ್ತಾ? ಪಕ್ಕಕ್ಕೆ ಪಾಚಿದ್ರೆ ಏನಾಗ್ತೈತೆ? ನಿನ್ ತಲೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಇದ್ರೆ ಸಂಬಳ ಎಲ್ ತುಪ್ಪೈತೆ? ಹಂಗಾದ್ರೆ ಜಡೆ ಪಾಚಕ್ಕೂ ಏನಾದ್ರೂ ಅರ್ಥ ಇರ್ಬೇಕಲ್ಲ. ಇಲ್ವಾ ಮತ್ತೆ? ಕೂರ್ಲೆಲ್ಲ ಮೂರ್ ಭಾಗ ಮಾಡಿ ಅದರಲ್ಲೊಂದು ತವ್ರ ಮನೆ ಮತ್ತೊಂದು ಅತ್ತೆ ಮನೆ ಅಂತ ಇವೆರಡನ್ನೂ ಬೆಸ್ತು ಆಮೇಲಾಗೋ ಸಂತಾನದ ಮುಡಿನ ಅಂದ್ರೆ ಮೂರನೇದನ್ನ ಬೆರೆಸಿ ಬಾಳ್ನಲ್ಲಿ ಬರೋ ಸಿಹಿ ಕಹಿಗಳನ್ನ ಸಂತೋಷದಿಂದ ಉಂಡು ಎಂದೆಂದಿಗೂ ಒಂದಾಗಿರ್ಲಿ ಅಂತ ಮೂರ್ನೂ ಸೇರಿಸಿ ಗಂಟಾಕಿ ಬಿಗಿತಾರೆ. ಆಕಾಶದಲ್ಲಿ ಚಂದ್ರ ಒಳಿಯೋಂಗೆ ಮುಖದಲ್ಲಿ ಕಾಂತಿ ಇದ್ದು ಎಣ್ಣಿನ ಬಾಳು ಕಳಿಯಾಗಿರ್ಲಿ ಅಂತ ಕುಂಕುಮ ಇಡ್ತಾರೆ. ಹೂ ಅದ್ರ ವಾಸನೆಯನ್ನ ತಾನು ಅನುಭವಿಸ್ತೇ ಮುರ್ಕೊಂಡವ್ರ ಮನಸ್ಸನ್ನ ಸಂತೋಷ ಪಡಿಸಿ
ಅದು ಬಾಡ್ ಹೋಗ್ತೈತಿ. ಹಂಗೆ ಹೆಣ್ಣು ತನ್ನ ಪಾಲಿನ ಸುಖ ಸಂತೋಷನ ಮರೆತು ತನ್ನವ್ರನ್ನ ಸಂತೋಷ ಪಡಿಸ್ಬೇಕು ಅನ್ನೋ ಜ್ಞಾನ ಸದಾ ಇರ್ಲಿ ಅಂತ ಹೂ ಮುಡ್ಕೊಳ್ತಾರೆ. ಗುಡ್ ಮಾರ್ನಿಂಗ್ ಸರ್. ಓ ಯು ಆರ್ ಮಾರ್ನಿಂಗ್. ನೀವು ನಿಮ್ಮೂರು ಇದೇನಾ? ಹೌದು. ಎಲ್ಲೆಲ್ಲಿಗೆ ಬಂದಿದ್ದೀರಾ ಸರ್? ಹಳ್ಳಿ ನೋಡ್ಬೇಕು ಅಂತ ಆಸೆ ಇತ್ತು. ಹಾಗಾದ್ರೆ ಎಲ್ಲಿ ಉಳ್ಕೊಂಡಿದ್ದೀರಾ? ಚೇರ್ಮನ್ ಮನೆಯಲ್ಲಿ. ಓ ಬ್ಯಾಂಗ್ಳೂರ್ನಲ್ಲಿ ಬೆಳೆದ ನಿಮ್ಗೆ ಈ ಊರು ಹಿಡಿಸಲ್ಲ ಸರ್. ನೋನೋ ಯು ಆರ್ ರಾಂಗ್. ನನಗೆ ಈ ಹಳ್ಳಿ, ಈ ಜನಗಳು, ಈ ವಾತಾವರಣ ತುಂಬ ಹಿಡಿಸಿದೆ. ನಿಜ ಹೇಳಬೇಕಾದ್ರೆ ಈ ಹಳ್ಳಿಲಿ ಬಾಳೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಲ್ಲಿ ನೋಡಿ ಈ ಅಂದ ಚಂದ. ಪಟ್ಟದ ಹುಡುಗಿರ ಮೇಕಪ್ ನಲ್ಲಿರೋದಿಲ್ಲ. ಸರಸ್ವತಿ ಇವರು ನಾನು ಕಂಪ್ನಿಲಿ ಕೆಲಸ ಮಾಡೋ ಯಜಮಾನ ಮಗ ಮಿಸ್ ರಾಜ ಅಂತ. ಬನ್ನಿ ಸರ್ ಹಾಗೆ ಸುತ್ತಾಡ್ಕೊಬೋಣ. ನಾನು ನೋಡ್ತಾನೆ ಇದ್ದೀನಿ. ಹೋಗುವಾಗಿಬ್ರು ಬರುವಾಗಿಬ್ರು ಕೂಡ್ಸ್ಕೊಂಡ್ ಬರ್ತೀರಲ್ಲ. ಒಂಟಿಯಾಗಿ ಒಂದು ದಿನನಾದ್ರೂ ಹೋಗಿ ಬಂದ್ರೆ ನೋಡ್ಲೇ ಇಲ್ವಲ್ಲ ಯಾಕೆ ಅಂತ. ಯಾಕೆ ಅಂತೆ ಮಾಳಿ ಪಿಲ್ಕಾಯ್ಲರ ಇಸ್ಕೋಲು ದೂರ ಗಾವಂದೆ ಪಾದವು. ಏನೋ ನನ್ನ ಕೈಲ ಸಹಾಯ ಮಾಡ್ತಾ ಇದ್ದೀನಿ. ಪುಣ್ಯ ವಸ್ತುಂದ್ರೆ ವಸ್ತುಂದಿ ವಸ್ತುಂದಿ. ಹಾಗಾದ್ರೆ ಇವತ್ತು ನನಗೆ ಸ್ವಲ್ಪ ಕಾಲ್ನೋವು ಬಂದ್ಬಿಟ್ಟಿದೆ. ನನ್ನನ್ನು ಸ್ವಲ್ಪ ಕೂಡ್ಸ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀರಾ? ಪುಣ್ಯ ಬರ್ತೈತೆ. ಪಾಪಿನ ಕೊಡ್ಕ ನೀನು ನಡೆದುಕೊಂಡುವಾಗ ಪಾಪಮ್ಮ ಇಸ್ಕೊಲು ದೂರಕ್ಕ ಹೊಂದಿ ಟೈಮ ಇಂದಿರ ಪಾಪ. ನಮ್ ಶೆಟ್ರು ಇವ್ರಿಗೆ ಸಹಾಯ ಮಾಡಿದ್ರೆ ಇನ್ಯಾರಕ್ ಸಹಾಯ ಮಾಡ್ತಾರೆ? ಹೆಣ್ಮಕ್ಳು ಸೈಕಲ್ ಮುಂದೆ ಕುಳಿತ್ಕೊಂಡು ಆ ಉಜ್ಜಿ ಉಜ್ಜಿ ನಮ್ ಶೆಟ್ರು ಬಟ್ಟೆನೆಲ್ಲ ನೆನ್ಸ್ಬಿಡ್ತಾರೆ. ಸರಿಯಾಗಿ ಹೇಳ್ಬೇಕು ಕೊಳ್ಳ. ವೀರಕ ದರಿದ್ರ ಮುಂಡ ಕೊಡ್ಕು ಒರೇ. ಒಳ್ಳೆಯವ್ರ ಕಣ್ಣಿಗೆ ಒಳ್ಳೆದೇ ಕಾಣತಂದಿರ, ಕೆಟ್ಟವರ ಕಣ್ಣಿಗೆ ಕೆಟ್ಟದ್ದೇ ಕಾಣತಂದಿರ. ಮಾ ಊರು ಹೆಣ್ಣು ಮಕ್ಕಳಿಗೆ ನಾನು ಮಾಡೋ ಸೇವೆ ನೀನಕ್ಕೆ ಹಂಗೆ ತಿಳಿತಂದಿರ? ಹಲೋ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಕಾಫಿ ಟೀ ಏನ್ ತಗೊಳ್ತೀರಿ ಸರ್? ಸರ್ ನಾನು ನಿಮ್ಮನ್ನು ಬೆಂಗಳೂರಿಗೆ ಆಗಲೇ ಹೋಗ್ಬಿಟ್ಟಿದ್ರಿ ಅಂತ ತಿಳ್ಕೊಂಡಿದ್ದೆ. ಯಾಕೆ ನಾನು ಇಲ್ಲಿರೋದು ಯಾರಿಗಾದ್ರೂ ತೊಂದರೆ ಆಗಿದೆಯಾ? ನೋನೋ ಹಾಗಲ್ಲ ಸರ್, ಸಮ್ಮರ್ ವೆಕೇಶನ್ ಬಂದಿದ್ದೆ ಅಂತ ಹೇಳಿದ್ರಿ. ಸಮ್ಮರ್ ಮುಗೀತಲ್ಲ ಆದ್ರಿಂದ ಹೊರಟೋಗ್ಬಿಟ್ರಿ ಅಂತ ತಿಳ್ಕೊಂಡೆ. ಡೋಂಟ್ ವರಿ, ಇನ್ಮೇಲೆ ಪರ್ಮನೆಂಟ್ ಇಲ್ಲೇ ಇದ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ವೈ ನಾಟ್ ಇದ್ಬಿಡಿ ಸರ್. ಒಂದು ತಮಾಷೆ ನೋಡಿದ್ರ, ಹಳ್ಳಿಯನ್ನು ಬಾಳ್ಬೇಕು ಅಂತ ನಗರಕ್ಕೆ ಹೋಗ್ತಾನೆ, ನಗರದವ್ರು ಬಾಳಿದ್ ಸಾಕು ಅಂತ ಹಳ್ಳಿಗೆ ಬರ್ತಾರೆ. ಹೇಗಿದೆ ಸರ್? ಬ್ಯೂಟಿಫುಲ್. ಒಂದ್ ವಿಷಯ ಗೊತ್ತಾ ಸರ್, ನಗರದವ್ರಿಗೆ ಜನಾನ್ ಮೇಯಿಸೋದಕ್ಕೆ ಬರಲ್ಲ, ಹಳ್ಳಿಯವ್ರಿಗೆ ಜನಾನ್ ಮೇಯಿಸೋದಕ್ಕೆ ಬರಲ್ಲ. ಇವೆರಡು ನಿಮಗ್ ಬರುತ್ತೆ ಅಂತೀರಾ? ಹಾಗಲ್ಲ ಸರ್, ಒಟ್ನಲ್ಲಿ ಯಾವ ಕೆಲಸನೂ ಸರಿಯಾಗಿ ನಡೀತಿಲ್ಲ ಅಂದೆ ಸರ್. ಬರ್ತಾ ಬರ್ತಾ ನಮ್ ಭಾರತ ದೇಶ ಬಹಳ ಕೆಟ್ಟೋಯ್ತು ಸರ್. ಸರ್ ನಿಮ್ ಕೈಯಲ್ಲಿರೋದು ಯಾವ ಪುಸ್ತಕ ಸರ್? ಹೌ ಟು ಗೆಟ್ ಹರ್. ವಾಟ್? ಇದು ಲವ್ ಸ್ಟೋರಿ. ಐ ಸೀ. ಲವ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಕೇಳಿ ಹೇಳ್ತೀನಿ. ಯಾರನ್ನ? ಸಾರಿ, ನಿಮ್ಮ ಅಭಿಪ್ರಾಯನ? ಒಬ್ಬ ಶ್ರೀಮಂತ ಹುಡುಗ ಬಡ ಹುಡುಗಿನ ಲವ್ ಮಾಡಿ ಅದ್ ನೆರವೇರದೇ ಇದ್ರೆ ಅದಕ್ಕೆ ವಿಧಿಯೇ ಕಾರಣ ಅಂತ ಹೇಳ್ತಾರೆ. ಒಬ್ಬ ಶ್ರೀಮಂತ ಹುಡುಗಿ ಬಡ ಹುಡುಗನ ಲವ್ ಮಾಡಿ ಅದು ಫೇಲ್ಯೂರ್ ಆದ್ರೆ ಅದಕ್ಕೆ ಅಂತಸ್ತೇ ಕಾರಣ ಅಂತ ಹೇಳ್ತಾರೆ. ಬಡ ಹುಡುಗ ಹುಡುಗಿರ ಪ್ರೀತಿ ಪರದಾಟವಾಗ್ಬಿಟ್ರೆ ಅದಕ್ಕೆ ಜಾತಿ ಮತವೇ ಕಾರಣ ಅಂತ ಹೇಳ್ತಾರೆ. ಶ್ರೀಮಂತ ಹುಡುಗ ಹುಡುಗಿರು ಮಾಡೋ ಲವ್ ಲಾಸ್ಟ್ ಆಗ್ಬಿಟ್ರೆ ಅದಕ್ಕೆ ಗೌರವನೇ ಕಾರಣ ಅಂತ ಹೇಳ್ತಾರೆ.
ಒಟ್ಟಿನಲ್ಲಿ ಈ ಲವ್ವಿನ ಜೊತೆ ನಡೆಯೋ ಯುದ್ಧದಲ್ಲಿ ನನಗೆ ತಿಳಿದ ಹಾಗೆ ಹಣ, ಜಾತಿ, ಮತ, ಭಾಷೆ, ಅಂತಸ್ತು ಇವೇ ಜೈಗಳಿಸ್ತೇವೆ ವಿನಃ ನಾವು ಜೈಗಳಿಸಿರೋದನ್ನ ನಾ ಎಲ್ಲೂ ನೋಡಿಲ್ಲ ಸರ್. ಹಾಗೊಂದು ವೇಳೆ ಒಬ್ಬಿಬ್ಬರು ವಿಷಯದಲ್ಲಿ ಅದು ನಿಜವಾದ್ರೂ ಕೊನೆಗೆ ಸಂದೇಹ ಬೆಳೆದು ಆತ್ಮಹತ್ಯೆಯಲ್ಲಿ ಮುಗಿದಿರೋದನ್ನ ನಾ ಕಣ್ಣಾರೆ ನೋಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಬರ್ತಾ ಬರ್ತಾ ನಮ್ಮ ಭಾರತ ದೇಶ ಬಹಳ ಕೆಟ್ಟೋಯ್ತು ಸರ್. ಲೇ ಪೂರ್ಣಿಮಾ ಬಾಯ್ಲಿ, ಯಾರಿಗೆ ಆ ಪುಸ್ತಕ? ರಾಜಣ್ಣ ಕೊಟ್ಟಿದ್ದು, ಸರಸ್ವತಿ ಅಕ್ಕನಿಗೆ ಕೊಡ್ಬೇಕು. ಕೊಡಿಲಿ, ನಾನೇ ಕೊಡ್ತೀನಿ ಹೋಗು. ಪ್ರೇಮದ ಕಾಣಿಕೆ. ಈಗಿನ ಕಥೆ ಬರೆಯೋರೆಲ್ಲ ಬರೀ ಲವ್ ಸೆಕ್ಸು ಈ ವಿಚಾರನ ಬರೆದು ಬರೆದು ಹುಡುಗರ ಮನಸ್ಸನ್ನೆಲ್ಲ ಮಂಕ ಮಾಡಾಕ್ಬಿಡ್ತಾರೆ. ಇಂಥ ಅವ್ರಿಗೆಲ್ಲ ವೀರ ಸಾಹಸ ಎಲ್ಲಿಂದ ಬರಬೇಕು? ನಾನ್ ಸೆನ್ಸ್. ಲೇ ತಿಮ್ಮ ಬರಲಿ. ಇದನ್ನು ತಗೊಂಡೋಗಿ ಸರಸ್ವತಿ ಕೊಡು. ಏಕಾಂತದಲ್ಲಿ ಮಧುರತೆ ಇಲ್ಲ, ಇರುಳಿನಲ್ಲಿ ರವಿಯ ಕಿರಣವೇ ಇಲ್ಲ, ಸಂಗಾತಿ ಇಲ್ಲದ ಬಾಳಿನಲ್ಲಿ ಬೆಳಕೇ ಇಲ್ಲ, ಈ ನಿರೀಕ್ಷಣೆ ಯಾರಿಗೆಂದು ತಿಳಿಯಲೇ ಇಲ್ಲ. ಚೆನ್ನಾಗಿ ಭಾಷಣ ಮಾಡ್ತೀರಾ. ಬಂದಾಗ ಗಮೆಯಿಂದ ಹೊರ ಬಂದೆ ಆ
ರಮ್ಯ ಕಂಡಾಗ ಅತಿಯಾದ ಆನಂದ ಆತ್ಮದ ಅನುಬಂಧ ದೈವಿಕ ಸಂಬಂಧ ನಾ ಮರೆವೆನು ನವಜೀವ ಚೈತನ್ಯ ನಾ ಪಡೆವೆನು ಓ ಶಂಕರೇ ಶಿವಶಂಕರೇ ಓ ಶಂಕರೇ ಶಿವಶಂಕರೇ ಕಂಡಾಗ ಸಂಗೀತ ವೀಣೆಯು ನಿನ್ನಲ್ಲಿ ನೀಡಿದಾಗ ಸೌಂದರ್ಯ ಮಡಿಲಲ್ಲೇ ನಾ ನಿನ್ನ ಕಂಡಾಗ ಸಂಗೀತ ವೀಣೆಯು ನಿನ್ನಲ್ಲಿ ನೀಡಿದಾಗ ತಂತಿಯು ನೀನಾಗಿ ನಾದವು ನಾನಾಗಿ ಸ್ವರದಲ್ಲಿ ಒಂದಾಗಿ ನಾ ಸೇರುವೆ ಮರೆಯದ ಹಾಡೊಂದು ನಾ ಹಾಡುವೆ ಓ ಶಂಕರೇ ಶಿವಶಂಕರೇ ಕನಸಾದ ನನ್ನಾಸೆ ಪೂರೈಸುವ ಮನದಲ್ಲಿ ನಿನ್ನನ್ನು ನಾ ಸ್ಮರಿಸುವೆ ಓ ಶಂಕರೇ ಶಿವಶಂಕರೇ ಓ ಶಂಕರೇ ಶಿವಶಂಕರೇ ಹಾಡು ಬಹಳ ಚೆನ್ನಾಗಿತ್ತು. ಥ್ಯಾಂಕ್ಸ್. ನೀವು ತುಂಬಾ ಇಂಪಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಮನಸ್ಸಿನಲ್ಲಿ ಪ್ರೀತ ಆಸೆಗಳನ್ನ ಇಟ್ಕೊಂಡು ಹಾಡ್ದಾಗಿತ್ತು. ಯಾರೋ ಸೊಗಸಾಗಿರೋ ಹುಡುಗಿ ನಿಮ್ ಮನಸ್ಸನ್ನು ಸೆಳೆದಿರೋ ಆಗಿದೆ. ಯು ಆರ್ ಕರೆಕ್ಟ್. ಅವಳೇ ನನ್ನ ಪ್ರೇಯಸಿ, ನನ್ನ ಹೃದಯನ ಸೂರೆಗೊಂಡಿರೋ ಚೆಲುವೆ, ನನ್ನ ಬಾಳ ಸಂಗಾತಿಯಾಗಿ ಬರ್ತಿರೋ ಸೌಭಾಗ್ಯವತಿ. ಯಾರು ಅಂತ ತಿಳ್ಕೋಬೋದಲ್ಲ? ಓ ಶೂರ್. ಅವಳ ಹೆಸರು ವಾಣಿ. ಹೆಸರು ತುಂಬಾ ಚೆನ್ನಾಗಿದೆ. ಇನ್ನೊಂದು ಹಂಸಾಸಿನಿ. ಇವಳ ಹೆಸರು ಚೆನ್ನಾಗಿದೆ. ದೆನ್ ವಾಗ್ದೇವಿ, ವೀಣಾಪಾಣಿ, ಕಲಾವತಿ, ಹೇಮಾವತಿ, ವಿದ್ಯಾವತಿ. ಪ್ರೀತಿಸಿದೀರಾ? ನಿಮ್ಮ ಆಸೆ ಬೇಗ ನೆರವೇರ್ಲಿ. ಸರಸ್ವತಿ, ಸರಸ್ವತಿ, ಐ ಲವ್ ಯು, ಐ ಲವ್ ಯು ಓನ್ಲಿ. ಓ ನನ್ನ ಮುದ್ದು ಗೊಂಬೆ, ನಿನ್ನ ಮನದ ಕೂಗು ನನಗೆ ಕೇಳದು, ನನ್ನ ಮನದ ಕೂಗು ನಿನಗೆ ಕೇಳದು. ಈ ನಮ್ಮ ಕೂಗುಗಳ ಸಂಗಮಕ್ಕೆ ನಾನು ಕಾದಿರುವೆ ಕಾತುರದಿ ಒಲಿದು ಬಾ ನೀನು. ನಿನ್ನ ರಾಜ ರಾಣಿ ಯಾರು? ಹೇ ನನ್ನ ಪ್ರೇಯಸಿ, ನನ್ನ ಹೃದಯ ಸಿಂಹಾಸನ ಮೀಸಲಾಗಿದೆ ನಿನಗೆ. ನನ್ನ ಅರ್ಧ ದೇಹವು ಕಾದಿರುವುದು ನಿನಗೆ. ಇಬ್ಬರ ದೇಹಗಳು ಒಂದಾದರೆ ಸಾಕು, ಮನಸ್ಸು ಮನಸ್ಸುಗಳ ಮಿಲನವಾದರೆ ಸಾಕು, ಪ್ರೇಮದ ಚಿಲುಮೆ ಬತ್ತದಿರೆ ಸಾಕು. ಇಷ್ಟಿರಲು ಬದುಕಿನಲ್ಲಿ ಇನ್ನೇನು ಬೇಕು? ಉತ್ತರಕ್ಕೆ ಕಾತುರದಿ ಕಾದಿರುವ ರಾಜ. ಓ ನನ್ನ ಅರಸಿ, ತುಂಬಿದ ಕೊಳಕ್ಕೆ ತಾವರೆಯೇ ಚಂದ, ನೀಲಿ ಆಕಾಶಕ್ಕೆ ತಾರೆಗಳೇ ಅಂದ, ಹೂ ತುಂಬಿದ ವನಕ್ಕೆ ಹುಣ್ಣಿಮೆಯು ಅಂದ, ರತಿಯನ್ನು ಹೋಲಿಪ್ಪ ನಿನ್ನ ಮಗವೇ ಅಂದ, ಹಿತವಾದ ನಿನ್ನ ನಗೆಯೇ ನನ್ನ ಬಾಳಿಗಾನಂದ, ಕಾದಿರುವೆ ಕಾಣಲು ಆ ಅಂದ ಚಂದ ನಿನ್ನ ರಾಜ. ಸರಸ್ವತಿ, ಧರೆಗಿಳಿದು ಬಂದಿರುವ ದೇವತೆಯು ನೀನು, ಕಾದಿರುವೆ ನಿನಗಾಗಿ ಮಾನವನು ನಾನು, ದರ್ಶನವ ನೀಡುವೆಯ ನನಗಾಗಿ ನೀನು, ಒಲವೆಂಬ ಪುಷ್ಪದಿ ಪೂಜಿಪೆನು ನಾನು. ಬರ್ಲಮ್ಮ. ಆಗ್ಲಿ, ಬರ್ಲ ಅತ್ತೆ. ಆಮೇಲೆ ಹಾಲ್ ತಂದ್ಕೊಡೋ ಹುಡುಗಿಯನ್ನೆಲ್ಲ ಹಿಡ್ಕೊಳಕ್ ಹೋಗ್ಬೇಡ.
ಹೊತ್ತಾಯ್ತು, ಅವ್ರು ಕಾಯ್ತಿರ್ತಾರೆ. ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡಿದೀಯಂತ ನಾವೇನ್ ಬಿಟ್ಬಿಡ್ತೀವಾ? ನಾವು ಕೇಳಿದಿಕ್ಕೆಲ್ಲ ಸರಿಯಾದ ಉತ್ತರ ಕೊಟ್ಟು ಆಮೇಲೆ ತಗೊಂಡ್ ಹೋಗಿ ಅಮ್ಮ. ಸೋಗ್ನದ್ ರಾತ್ರಿ ಏನೇನ್ ನಡೀತು, ಹೆಂಗೆಂಗ್ ನಡೀತು ಅಂತ ಅದನ್ನೆಲ್ಲ ಹೇಳ್ಬಿಟ್ಟು ತಗೊಂಡ್ ಹೋಗಿ ಅಮ್ಮ. ಸೋಗ್ನ, ಸೋಗ್ನ ಜಲ್ದಿ ಜಲ್ದಿ ಹೇಳ್ಬಿಡೆ. ಅವನ್ನೆಲ್ಲ ಹೆಂಗೆ ಹೇಳೋದು, ನನ್ ನಾಚಿಕೆ ಆಗುತ್ತೆ. ಅಯ್ಯೋ ಅಯ್ಯೋ ಅದನ್ನೇ ಬೇಗ ಹೇಳ್ಬಿಡೆ. ಇದೊಂದು ಬಂದು ಬಂದು ಬಂದಾಯ್ತು ಹೇಳೆ. ಆಲಿನ್ ಚಂಬನ್ ಕೈಯಲ್ಲಿ ಇಟ್ಕೊಂಡು ಒಳಕ್ ಹೋದ್ನ, ತಕ್ಷಣ ನಿನ್ ಮೇಲೆ ಹಾರಿ ನಿನ್ ಗಟ್ಟಿಯಾಗ್ ತಬ್ಕೊಂಡು ಮುತ್ತಿನ ಮೇಲ್ ಮುತ್ತಿಕ್ಕಿ ಅಲಕ್ಕಾಗ್ ಮೇಲಕ್ಕೆತ್ತಿ ಮನ್ಸಿನ ಮೇಲೆ ಕುಕ್ಬಿಟ್ಟು, ಅಯ್ಯೋ ನೋಡ್ದಿರ ಹೋಗ್ಬಿಟ್ನಲ್ಲೇ. ಇವನ್ನೆಲ್ಲ ನಾಲ್ಕು ಜನ ನೋಡೋ ಹಾಗೆ ಮಾಡ್ತಾರೇನೆ ಮಂಕು. ನೀನ್ ಹೇಳೆ ನನ್ ಚಿನ್ನ, ಅವಳೆಲ್ಲ ಹೇಳ್ಬಿಟ್ಲಲ್ಲೇ ನನ್ನ ಬಿಟ್ಬಿಡ್ರೆ. ಮಳ್ಳಿ ಪೂರ್ತಿ ಹೇಳೋವರೆಗೂ ಇದನ್ ಕೊಡಲ್ಲ. ಹೇಳೆ ಅಂದ್ರೆ ಅವ್ರು ನನ್ನ ಹತ್ರಕ್ಕೆ ಬಂದ್ರು. ಬಂದು ನಾನು ಅವ್ರ ಹತ್ರಕ್ಕೆ ಹೋದೆ. ಅಯ್ಯೋ ಆಯ್ತಲ್ಲೇ, ಇನ್ನು ಇನ್ನು ಹತ್ರಕ್ಕೆ ಬಂದ್ರು. ಮುಂದಕ್ಕೆ ಹೋಗಿ ಮಂಚಿಕೆ ನನ್ ಕೈ ಮುಟ್ಟಿ ಏನಿಲ್ಲ ಕಣೆ. ಗಂಡ್ ಬಂತು ಗಂಡು. ಬಾರೆ ಇಲ್ಲಿ ಬಾರೆ. ಗಂಡಲ್ಲ ಕಣೆ, ಗಂಡವ್ರ ಅಪ್ಪ. ಏನಮ್ಮ ಮುಗೀತಾ, ಜಲ್ದಿ ಏನ್ ಬರ್ಲಿ. ಹೌದು ಗಂಡಲ್ಲಿ ಬರ್ಲಿಲ್ವಾ? ಆ ಕಲ್ಗುಂಡಂಗೆ ಎದುರಿಗಿಕ್ಕೊಂಡು ಗಂಡು ಬರ್ಲಿಲ್ವಾ ಅಂತ ಕೇಳ್ತೀಯಲ್ಲೋ. ನಾನ್ ಕೇಳಿದ್ದು ಗಂಡನ್ನ, ಅವ್ರ ತಾತನಲ್ಲ. ಬೇಕುಪ್ಪ ಅಣಕಿಸ್ತೇನೋ ಎದ್ದೋ ಆಚೆಗೆ, ಅವ್ರು ಯಾರು ಅಂತ ಗೊತ್ತೇನೋ. 50 ಎಕರೆ ಜಮೀನು ಒಡೆಯ, 15 ಪಂಪ್ಸಟ್ಟು, 3 ಮಾವಿನ ತೋಪು, 10 ಬಾಳೆ ತೋಪು, ಇವೆಲ್ಲ ಯಾವ ಲೆಕ್ಕನು? ತೆಂಗಿನ ತೋಪು 50 ಎಕರೆ, ಡಾಕ್ಟ್ರು ಒಂದಲ್ಲ ಎರಡಲ್ಲ 10, ಯಾವೋ ನಾನ್ ಬೆಳೆತೋಸಾಗಾಯ್ತದ. ಹೆಣ್ಣು ಅವ್ರನ್ನ ಕಟ್ಕೊಳಕ್ಕೆ ಕೊಟ್ ಮಡಿ ಇರ್ಬೇಕಣ. ಓಹೋ ಹಣ ಇದ್ದು ಬಿಟ್ರೆ 18 ವಯಸ್ಸಿನ ಹುಡುಗಿನ ಕೇಳತ್ತಾ? ಅಲ್ಲಯ್ಯ ನಿನಗೆ ಈ ವಯಸ್ಸಲ್ಲಿ ಹುಡುಗಿ ಬೇಕಾ? ಅಲ್ಲ ಕೇಳ್ತೀನಿ, ಬಡವ್ರ ಮನೆ ಹೆಣ್ಣು ಅಂದ್ರೆ ಸಂತೆಲ್ ಮಾರೋ ಹಣ್ಣು ಅಂತ ತಿಳ್ಕೊಂಡ್ಬಿಟ್ರನೆಯ ಏನ್ಯ ಹೇಳಯ್ಯ ಮೇಲಕ್ಕೆ? ಅರೆ ಎದ್ದು ಹೋಗ ಆಚೆಗೆ ಅಂದ್ರೆ. ಅಯ್ಯೋ ಚಿತ್ತಪ್ಪ ಊಳಯ್ಯ ಮಗನೇ, ಎಷ್ಟು ಧೈರ್ಯ ಅನ್ನೋ ನಿಂಗೆ, ಸರಿಯಾಗಿ ದುಡ್ದು ತಿನ್ನೋದಾಗದೆ ಆಯ್ಕೊಂಡು ತಿನ್ನೋ ತಾಯಿ ಅವರನ್ನೇ ತಗೊಂತೀಯ? ನಿಮ್ಮ ಮತ್ತೆ ತಗೋ ಮುಚ್ಕೊಂಡಿರಲೇ ಕುಡಕ್ ನನ್ನ ಮಗನೇ. ಎರಡು ಬಾಟ್ಲಿ ಹೆಂಡ ಕುಡಿದು ಒಂದು ಹುಡುಗಿ ಬೆಲೆ ಮಾತಾಡೋದಕ್ಕೆ ಬಂದಿದೀಯಲ್ಲ, ಅಪ್ಪ ನೋಡ್ತಿದ್ದೀನಿ, ಇಲ್ದಿದ್ರೆ ಇಲ್ಲಿ ನಡೆಯೋದೇ ಬೇರೆ ಹುಷಾರ್. ಏನೋ ಮಾಡ್ತೀಯ ಸೂಳ ಮಗನೇ, ನೀನು ಸಾರ್ ನಿಮ್ಮ ಅಪ್ಪ ಹುಷಾರ್. ¶¶
ಏನೇ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಅಂಥದ್ದೇನ್ ಮುಳುಗೋಗಿರೋದು? ಏನಿಲ್ಲ, ನನ್ನ ಮದುವೆ ಮಾಡ್ಕೊಳ್ಳೋಕೆ ಅಂತ ಇದುವರೆಗೂ ಯಾರು ಬರಲಿಲ್ಲ. ಮೊದಲನೇ ಬಾರಿಗೆ ಬಂದ ವರಿನ ಕತೆ ಜಗಳದಲ್ಲೇ ಮುಗಿದೋಯ್ತಲ್ಲ ಅಂತ ಯೋಚನೆ. ಆಹಾ, ಆ 60 ವಯಸ್ಸು ಹುಡುಗ ನಿನಗೆ ಗಂಡನಾಗ್ಬೇಕಾ? ಒಂದು ವೇಳೆ ಅವನೇ ನಲಿಗೆ ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ? ಲೇಲೇ ನಿಲ್ಸೇ ಸಾಕು, ಅವಳು ಮೈನ ಮೇಲ್ ಮೇಲ್ ಕಿಡಿಸ್ಕೊತಾ ಇದ್ದಾಳೆ. ಅವಳಿಗೊಂದಾಸೆ ಕಣ್ಣು ಮುಚ್ಚೋದೊಳಗೆ ನನ್ನ ಮದುವೆ ನೋಡ್ಬೇಕು ಅಂತ. ನಾನು ಈ ಮನೆಯಲ್ಲಿ ಗಂಡ ಹುಟ್ಟಿದ್ರೆ ಅವಳ ಆಸೆನ ಯಾವಾಗ್ಲೂ ನೆರವೇರಿಸ್ತಿದೆ. ಏನ್ ಮಾಡ್ಲಿ, ಹೆಣ್ಣ ಹುಟ್ಬಿಟ್ಟಿದೀನಲ್ಲ. ಇದನ್ನ ನೆನೆಸ್ಕೊಂಡಾಗ 20ಕ್ಕೂ 60ಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಕಣೆ. ಹೆಣ್ಣಂದ್ರೆ ಒಂದ್ ದೊಡ್ಡ ಕತೆ. ಅದಿರ್ಲಿ, ಬಾ ತೊರೆ ಕಡೆ ಹೋಗ್ತಾರೆ. ನಮಸ್ಕಾರ ದಟ್ಟ. ಹಾ ನಮಸ್ಕಾರ. ಲಕ್ಷ್ಮಿ ನೀನ್ ಹೇಳಮ್ಮ, ನೀವು ಮಾಡ ನಿಮ್ಮ ಕೂತ್ಕೊಳ್ಳಿ. ಬಡ್ಡಿ ಮಗ ಬಿಟ್ಟಿ ಸಿಕ್ತು ಅಂತ ಹೇಳಿ 2 ಮೂಟೆ ಕಣ್ಣ ಕಣ್ ಖಾಲಿ ಮಾಡ್ಬಿಟ್ಟ. ಮೇಲೆ ಕೆಳಗೆ ಎಲ್ಲ ಕಿತ್ಕೊಂಡ್ಬಿಡ್ತು. ಜಲ್ದಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಇಲ್ಲ ಪರೀಕ್ಷಾ ಮುಂದೆ ಅರ್ಜೆಂಟ್ ಇಸ್ಕೊಳಿಗೆ ಓಡಬೇಕ. ವಿಶ್ವಾಸಾಲು ಪ್ರೇಮಾಲು ಪ್ರೀತಿಲು ಸಾಯಂ ಚೇಸಂಡಿ ಚೇಸಂಡಿ. ಹೌದು ಪಾಪ, ಭೀಮಣ್ಣನೇ ಕರ್ಕೊಂಡು ಹೋಗಿ ಶೆಟ್ರೆ, ನಾವು ನಡ್ಕೊಂಡೇ ಹೋಗ್ತೀವಿ. ಬಾಕ ಹೋಗೋಣ. ಬಾಪ ಬಾಪ ಬಾ, ಕತ್ತೆ ಕೆಟ್ರೆ ಕಿತ್ತೋದು ಗೋಡೆ, ಮನಸ ಕೆಟ್ರ ನಡ್ಬೇದಿ ನಾರಾಯಣ. ಕೂತ್ಕೋ. ಏನೋ ಕುಡುಕ ಅಪ್ಪಿ ತಪ್ಪಿ ಒಂದೆರಡು ಮಾತಾಡ್ಬಿಟ್ಟೆ. ಅದಕ್ಕಾಗಿ 3-4 ದಿನ ಮನೆಗೆ ಬರದೇ ಬಿಡೋದ? ನೀನು ಬಹಳ ಓದಿದೀಯ, ತಿಳುವಳಿಕೆ ಇರೋನು, ನಿನಗೇಳಾಗಾಯ್ತದ ನನ್ನ ಮಗ ಆಸ್ತಿ ಪಾಸ್ತಿ ಮನೆ ಮಠ ಮಾಡ್ಲಿಲ್ಲ ಅಂತಾನು ಚಿಂತೆ ಇಲ್ಲ, ನನಗೇನಾದ್ರೂ ಮಾಡು ಅಂತಾನು ಕೇಳಲಿಲ್ಲ. ನಿನಗೆ ಅಂತ ಒಂದು ದಾರಿ ಮಾಡ್ಕೋ. 4 ಜನದಂಗೆ ನೀನು ಒಂದು ಮದುವೆ ಹೇಗಿದ್ವಿ ಅಂತ ಮಾಡಿಕೊಂಡು ಮಕ್ಕಳನ್ನಿ ಮರ್ಯಾದೆ ಹೆಸರಾಗ ಬಾಳಿದ್ರೆ ಸಾಕು. ತಾಯೋ ಮೊದಲು ನನ್ನ ಮೊಮ್ಮಕ್ಕಳನ್ನ ನಾನು ನೋಡಬಾರ್ದ? ನೀನೇ ಹೇಳು. ಲೇ ಸೋಮಣ್ಣ, ನಾನೊಂದು ಮಾತು ಹೇಳಿದ್ರೆ ಕೋಪ ಮಾಡ್ಕೊಳ್ಳೋದಿಲ್ಲ ತಾನೇ? ಇಲ್ಲ ಹೇಳಿಪ್ಪ. ಲೇ ಲೇ, ನಿನ್ ಜೀವನದಾಗ ಯಾರ್ಗಾನ ಒಳ್ಳೇದು ಮಾಡಬೇಕು ಅಂತಿದ್ರೆ ಅದ್ನ ಆ ಹುಡುಗಿಗೆ ಮಾಡಪ್ಪ. ಏನು ಸಾರಾಯ ಅಂಗಡಿ ಹತ್ರ ಸಿದ್ದಪ್ಪ ಸಿಕ್ಕಿದ್ದ. ನೀನ್ ಯಾವಾಗಿಂದ ಶುರು ಮಾಡ್ದೋ ಸಾರಾಯ ಅಂಗಡಿಗೆ ಹೋಗಕ್ಕೆ? ಸಿದ್ದಪ್ಪ ಕಲ್ಸದ್ನ? ಇಲ್ಲ ಕಣ್ರವ, ನಿತ್ತಿಂದ ಗದ್ದೆ ಕಡೆ ಹೋಯ್ತಿದ್ದೆ, ಅವನ ಹತ್ತಿನಿಂದ ಸಾರಾಯ ಅಂಗಡಿ ಬರ್ತಿದ್ದ, ಎರಡು ಮಾತಾಡಕ್ಕೆ ಅಂತ ಕರ್ದ, ಅದಕ್ಕೆ ಹೋಗಿದ್ದೆ. ಅದಕ್ಕೇನೀಗ? ಏನಿಲ್ಲ, ಮದ್ವೆ ವಿಷಯ ಹೇಳಿದ.
ಮದುವೆ? ಯಾರಿಗೆ ಮದುವೆ? ಅದೇ ಅವನ ಮಗಂದು. ಓ, ಆ ಸೋಮಾರಿಗ? ಹುಡುಗಿ ಯಾರಂತೆ? ನಮ್ಮೂರೇ ಕಣ್ರವ. ನಮ್ಮೂರಲ್ಲಿ ಯಾರು ಹುಡುಗಿ? ನಮ್ಮನೆಗೆ. ಏನು? ನಮ್ ಚಿಕ್ಕವ ಅವ್ರು. ಮುಚ್ಚ ಬಾಯ್. ಇವಳು ಮದುವೆ ಆಗದೆ ಅಂದ್ರೆ ಬಿದ್ದಿರ್ತಾಳೆ. ಇಂಥ ಪುಡಾರಗಳನ್ನು ಕಟ್ಕೊಂಡವರು ಯಾರು ಬಾಳವ್ರೆ? ಹಿಂಗೆ ಅವರು ಎಮ್ ಎಲ್ ಎ ಆಯ್ತೀನಿ, ಮಂತ್ರಿ ಆಯ್ತೀನಿ ಅಂತ ಹೇಳಿ ಹೇಳಿ ಇದ್ದ ಆಸ್ತಿನೆಲ್ಲ ಹಾಳು ಮಾಡ್ಬಿಟ್ರು. ಆ ಕರಿಯಪ್ಪಂತಾವ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟು ಸಾಲ ತೀರಿಸಲಾರ್ದೆ ನಮಗೇಂತ ಈ ಮನೆ ನುಡಿಸಿರೋದೊಂದು ಪುಣ್ಯ. ಈ ಸಾಲ ತೀರಿಸ್ತಾ ಇದ್ರೆ ಕರಿಯಪ್ಪ ಈ ಮನೇನೂ ಕಿತ್ಕೋತೀನಿ ಅಂತ ಒಂದೇ ಕಾಲಿನಲ್ಲಿ ನಿಂತವನಿ. ಈ ಪುಡಾರಿನು ನಮ್ಮೂರಂಗೆ ಎಗರ್ಲಾಡ್ತಾವನೆ. ಅವನ್ನ ಕಟ್ಕೊಂಡವಳು ನಿಜವಾಗ್ಲೂ ಬಾಳ್ತಾಳ. ಇನ್ನೊಂದ್ಸಲ ಸರಸು ಸುದ್ದಿ ಎತ್ತಿದ್ರೆ ಸರಿವಾಗಲ್ಲ ಅಂತ ಆ ಸಿದ್ದಪ್ಪನ ಕೇಳು. ನಲ್ಲಿ ಏನ್ ಆಸೆ ಇತ್ತೋ ಗೊತ್ತಿಲ್ಲ, ಯಾ ಕೈ ಹಿಡಿಬೇಕು ಅಂತಿದೆಯೋ ನಾನು ಕೇಳಲಿಲ್ಲ. ಆದರೂ ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಪಿದ್ದೀನಿ. ನೀನು ಒಪ್ಪಿದೀಯ ಅಂತ ತಿಳ್ಕೊಂಡಿದ್ದೀನಿ. ಅಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಅದು ನನ್ನ ಪುಣ್ಯ. ನನಗೆ ಪಾಪ ಪುಣ್ಯದ ನಂಬಿಕೆ ಇಲ್ಲದೆ ಹೋದ್ರು ಆತ್ಮವಂಚನೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ಅದಕ್ಕೆ ನಿನ್ನ ಇಷ್ಟು ದೂರ ಕರ್ಕೊಂಡ್ಬಂದಿದ್ದೀನಿ. ಒಳ್ಳೆ ಕೆಲಸ ಸಿಗ್ಲಿ. ಸ್ವಂತ ಮನೆ ಕಟ್ಟೋ ಸಂಪಾದನೆ ಬರೆದಿದ್ರು, ನಿನ್ನ ಸದಾ ಸುಖದಲ್ಲಿಸೋ ಸಂಪಾದನೆ ಆದ್ರೆ ಸಾಕು ಸರಸ್ವತಿ. ನಾನು ಮೊದಲು ಕೆಲಸ ಹುಡುಕ್ಬೇಕು. ನೀವೇನು ಹೇಳ್ತಿರೋ ಅಂತ ಭಯ ಬಿದ್ದ್ಬಿಟ್ಟಿದ್ದೆ. ನಿಧಾನವಾಗಿ ಆಗಲಿ, ಒಳ್ಳೆ ಕೆಲಸ ಸಿಗ್ಲಿ. ಬರ್ತೀನಿ. ನಿಮ್ಗೆ ಕೆಲಸ ಸಿಕ್ಕಿದೆಯಂತೆ, ಪೋಸ್ಟ್ ಮ್ಯಾನ್ ಕೊಟ್ರು. ನಿಮ್ಗೆ ಕೆಲಸ ಸಿಕ್ಕಿದೆಯಂತೆ, ಪೋಸ್ಟ್ ಮ್ಯಾನ್ ಕೊಟ್ರು. ನಂಗೆ ಈ ಹಳ್ಳಿಲಿ ಸಹಾಯ ಮಾಡೋರು ಯಾರು ಇಲ್ಲ. ನೀನ್ ನನ್ ಇಷ್ಟು ಬೇಳಾಡ್ಬೇಕಾ ಸೋಮಣ್ಣ? ಅಲ್ಲ, ಇದ್ದದ್ ಒಂದ್ ಚೈನ ಅಡ ಇಕ್ಕಿ ಕಂದಾಯ ಕಟ್ಟಿದ್ವಲ್ಲ, ನಿಂಗ್ ಗೊತ್ತಿಲ್ವಾ ನನ್ ಹತ್ರ ಬೇರೆ ಯಾವ ದುಡ್ಡು ಇಲ್ಲ. ನಾನ್ ಡೆಪಾಸಿಟ್ ಕಟ್ಟಿದ್ರೆ ನಂಗೆ ಕೆಲಸ ಸಿಗ್ಬೇಕಾದ್ರೆ, ಇಲ್ದಿದ್ರೆ ಇಲ್ಲ. ನೀನ್ ಯಾವತ್ತೂ ಕೇಳ್ದೋನಲ್ಲ, ಇವತ್ ಕೇಳ್ತಾ ಇದೀಯ. ನಿನ್ನ ದೃಷ್ಟಿಕ್ಕೆ ನನ್ ಕೈ ಖಾಲಿ. ಕೆಲಸ ಹೋದ್ರೆ ಹೋಗ್ಲಿ, ಮುಂದಕ್ಕೆ ನೋಡ ಅನ್ಕೊಂಡ್ಬಿಡ್ತಿದ್ದೆ. ಸರಸ್ವತಿ ಕೆಲಸಕ್ಕೆ ಸೇರಿ ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟಿದ್ದೀನಿ. ರಾಜಕೀಯದ ಕೆಲಸನೆಲ್ಲ ಬಿಟ್ಟು ದೊಡ್ಡವ್ರ ಹತ್ರ ರೆಕಮೆಂಡ್ ಮಾಡಿಸಿ ಈ ಕೆಲಸ ಹುಡ್ಕೊಂಡಿದ್ದೀನಿ. ಇದನ್ನ ಬಿಡಕ್ಕಾಗತ್ತಾ? ಏನಾದರೂ ಮಾಡಿ ನೀನ್ ಸಹಾಯ ಮಾಡಲೇಬೇಕು. ಬೆಟ್ಟದ ಮೇಲೆ ಬೆಟ್ಟ ಬಿದ್ದರು ನಾನು ನಾಳೆ ಬೆಂಗಳೂರು ಹೋಗ್ಲೇಬೇಕು. ಸರೋಜ, ನೀನ್ ಒಳ ಹುಟ್ಟಿದ ಸಹೋದರ ಅಂತ ತಿಳ್ಕೊಂಡು ಸಹಾಯ ಮಾಡ್ತೀಯಲ್ಲ. Thank you.
ರಾಜ, ಇತ್ತೀಚೆಗೆ ನೀನ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಯಾಕೆ ಅಂತ ತಿಳ್ಕೋಬೋದಾ? ನಥಿಂಗ್, ಏನಿಲ್ಲಮ್ಮ. ನನ್ಗನ್ಸುತ್ತೆ ನಿನ್ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಕ್ತಾ ಇದೀಯಾ ಅಂತ. ಅಮೆರಿಕ? ಎಸ್ ಮಮ್ಮಿ. ಲವ್ ಮ್ಯಾಟ್ರ? ಅಮೆರಿಕಾದಲ್ಲಿ ಓದ್ತಿರೋ ಆ ಡಾಕ್ಟರ್ ಮಗ್ಳ? ಮತ್ತ್ಯಾರು? ನಾನು ಹಳ್ಳಿಗೆ ಹೋಗಿದ್ನಲ್ಲ, ಅಲ್ಲೇ ಮೊದ್ಲು ಮೊದ್ಲು ಅವಳನ್ನ ಮೀಟ್ ಮಾಡಿದ್ದು. ಓ, ಅವಳ ಹೆಸರೇನು? ಸರಸ್ವತಿ. ಎಷ್ಟೋದಿದ್ದಾಳೆ? ಮರ್ಯಾದೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಅಷ್ಟು. ಸಾಕಷ್ಟು ಶ್ರೀಮಂತ್ರ. ಮೈ ಕೈ ಕಾಲು ಚೆನ್ನಾಗಿದೆ, ಗುಣವಂತೆ. ಅಂತಸ್ತು? ಅಂಕು ಡೊಂಕೇನಿಲ್ಲ, ಸೊಗಸಾಗಿದ್ದಾಳೆ. ನಿನಗೆ ಹೆಂಡತಿಯಾಗೋ ಯೋಗ್ಯತೆ ಇದೆಯಾ? ನನ್ನ ಆಸ್ತಿಗೆ ಡೆಫಿನೆಟ್ ಆಗಿಲ್ಲ, ಆದ್ರೆ ರಾಜ ಅನ್ನೋ ಈ ಗಂಡಿಗೆ ಸ್ವಂತ ಆಗೋ ಯೋಗ್ಯತೆ ಖಂಡಿತ ಇದೆ. ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಇಲ್ಲ, ಅಮ್ಮ ಇದ್ದಾರಂತೆ. ಪೋಲಿಯೋ ಆಗಿರೋದ್ರಿಂದ ಮಲಿಗೆ ಇರ್ತಾರಂತೆ. ಒಟ್ನಲ್ಲಿ ಅವ್ರು ಬಡವರು ಅಂತೀಯ? ನಾವು ಆ ದೃಷ್ಟಿಯಿಂದ ನೋಡಿದ್ರೆ. ನೋಡ್ ರಾಜ, ನೀನು ನನ್ಗಿರೋನ್ ಒಬ್ಬನೇ ಮಗ, ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇವತ್ತೇ ಅವ್ರ ಕಡೆಯವ್ರನ್ನ ಕರ್ಕೊಂಡ್ ಬರೋದಿಕ್ಕೆ ಏರ್ಪಾಟ್ ಮಾಡು, ಹಾಗೆ ನಿಮ್ ತಂದೆಗೆ USAಗೆ ಕೇಬಲ್ ಕೊಟ್ಬಿಡು. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು. ನಿನ್ ಹಲ್ಲಂತ ಹೃದಯನ ಹೇಗ ಅರ್ಥ ಮಾಡ್ಕೊಳ್ಳೋದು ಅಂತ ನನಗ್ ತಿಳಿತಾ ಇಲ್ಲ. ನನಗೊಂದು ಕೆಲಸ ಸಿಗ್ಬೇಕು, ನಾನ್ ಚೆನ್ನಾಗ್ ಬಾಳ್ಬೇಕು ಅನ್ನೋದಕ್ಕೋಸ್ಕರ ನೀನ್ ಇದನ್ನ ನಿಮ್ಮ ಅಮ್ಮನಿಗೆ ತಿಳಿದಿರ ಕದ್ಕೊಂಡ್ಬಂದಿದೀಯ. ಆಮೆ ಕರೆಕ್ಟ್ ಬೇಡ ಸರ್ಸು. ನನ್ನೇನ್ ಹೇಳ್ತಿದ್ದೀರು? ಒಡವೇನ್ ಹೇಳ್ತಿದ್ದೀರು ಸರ್ಸು? ನನ್ನೇ ನಾನು ನಿಮ್ಗೆ ಒಪ್ಪಿಸಿದ ಮೇಲೆ ನನಗಾಗಿಟ್ಟಿರೋ ಒಡವೆ ತಗೊಂಡು ಹೋಗೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಇದನ್ನಿಟ್ಟು ಮೊದಲು ಕೆಲ್ಸಕ್ಕೆ ಸೇರಿ, ಆಮೇಲೆ ಮಾತಾಡೋಣ. ಆದ್ರೆ ಒಂದು, ನಾನ್ ನಿಮ್ ಬಿಡಿಸ್ತೇ ಹೋದ್ರೆ ಹೇಳ್ಬಿಡಿ. ಸರ್ಸು, ಎಂಥ ಮಾತಾಡ್ಬಿಟ್ಟೆ? ನನ್ನ ರಾಜಕೀಯದ ಅಂತ ತಿಳ್ಕೊಂಡು ಮಾತಾಡ್ಬಿಟ್ಟೆ ಅಲ್ಲ? ನೋ ನೋ, ತಪ್ಪು. ನನ್ನ ಹೆತ್ತ ತಾಯಾರೇಗೋ ಹೇಳ್ತೀರಿ, ನಾನು ದ್ರೋಹ ಮಾಡಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, ಜನ್ಮ ಜನ್ಮಕ್ಕೂ ನಾನು ನಿನ್ನನ್ನೇ ಪತ್ನಿಯಾಗಿ ಪಡಿಬೇಕು. ಅದೇ ನನ್ನ ಆಸೆ. ಬರಲ ಸರ್ಸು? ಸರಿ, ನೀವು ಬರೋವರೆಗೂ ನಿಮ್ಗೋಸ್ಕರ ಕಾದಿರ್ತೀನಿ. ಚೆನ್ನಾಗಿದ್ದೀರಾ?
ಯಾರು ಅಂತ ಹೇಳ್ರಿ ನೋಡುವ. ಯಾರಪ್ಪ ನೀನು? ಮಾತಂದ್ರೆ ಮಾತ್ರಿ ಬಂದೇನ್ರಿ? ಇಲ್ವಲ್ಲ. ಬರೇ ಅವ ಹೆಂಗಿದ್ಯಾ? ಗುರ್ತಾಚಿಲ್ಲ ಯಾರು ನೀವು? ಗೊತ್ತಾಗ್ತಾ ಇಲ್ವೇ? ಬಂದ ಒಬ್ಬ ಕುಂಟ, ಅವನೇ ಕರಿ ಬಂಟ, ಅವರಪ್ಪ ಬಲು ಸುಂಟ. ಓ, ರಾಮನ್ ಮಾವನ? ಓಹೋ, ನೀನಪ್ಪ. ಹತ್ತಿಪ್ಪತ್ತು ವರ್ಷಕ್ಕೆ ಮುಂಚೆ ಬಂಗಾರದ ಬಾಳ್ ಬಾಳ್ತೀನಿ ಅಂತ ಬೆಳಗಾವಿಗೆ ಹೋಗಿದ್ದನು, ಇವತ್ತು ಬರ್ತಾ ಇದೀಯಾ. ಬಾ ಕೂತ್ಕೋ. ನಿನ್ ಗುರ್ತು ಗೊತ್ತಾಗ್ಲಿಲ್ಲ, ನಿನ್ ಮಾತು ಅರ್ಥನೂ ಆಗ್ಲಿಲ್ಲ. ನಾನ್ ನೌಕರಿ ಮಾಡಿದ ದುಕಾನ್ದಾಗ ನಾನೇ ಯಜಮಾನ್ ಆವಿನಿ ಅಂದ್ರೆ ಹೆಂಗಾದ್ರೆ? ಎಲ್ಲ ನಮ್ಮಮ್ಮನ ದಯೇನಪ್ಪ. ನನ್ಗೆ ಹೆಸರ ಏನು ಅಂದ್ರೆ, ನಾನ್ ಕಷ್ಟಲ್ಲಿದ್ದಾಗ ನನ್ನ ಅವ್ವ ಅಪ್ಪ ಎಲ್ರೂ ಇದ್ರಿ. ಈಗ ಚಲೋ ಇದ್ದೀನಿ. ಇದನ್ನ ನೋಡ್ಲಿಕ್ಕ ಅವ್ರು ಯಾರು ಇಲ್ದೆ ಹೋಗ್ಯಾರಿ ಅತ್ತವ್ವ. ಸರ್ಸ ಏ ಸರ್ಸ ಹೋಗಿ ಮಲಗೇ ಅವ್ವ. ಅತ್ತವ್ವ, ನಮ್ಮವ್ವ ನನ್ನಿಂದ ಒಂದ್ ಬಾಸ್ ತಗೊಂಡು ಹೋಗ್ಯಾಳ್ರಿ. ಏನಪ್ಪ ಅಂಥದ್ದು? ಅವ್ವ ನಿಮ್ಗೊಂದ್ ಮಾತು ಕೊಟ್ಟಿದ್ದಾಳ ಅಂತ, ಅದನ್ನ ಪೂರೈಸ್ಲಿಕ್ಕ ನನ್ ಮನಸಾಗ್ ಮಾಡಿ ಹೋಗ್ಯಾಳ್ರಿ. ಅತ್ತವ್ವ ಮುಂಜಾನೆ ಮಾತಾಡುವ, ಹೋಗಿ ಮಲಗಿ. ಮಾತಂದ್ರೆ ಮಾತ್ರಿ ಮಾತ್ ಉಳ್ಸ್ಕೋಬೇಕ್ರಿ, ಯಾಕಂದ್ರ ನಾವೆಲ್ಲ ಅನ್ನ ಉಂಟೀವ್ರಿ. ಎಲ್ಲ ನಿಮ್ಮಮ್ಮನ ಗುಣನೇ ನಿನ್ನಲ್ಲಿ ತುಂಬಿದ್ಯಪ್ಪ. ಅಥವಾ ಸರ್ಸಾಗಿ ಏನ್ ಕಮ್ಮಿ ಅದ? ಅಂದ ಇಲ್ದೆ ಹೋಗ್ಯಾದ. ಮತ್ತೆ ಮದುವೆ ಕಂಕಣ ಯಾಕ್ ಕೂಡ್ ಬಂದಿಲ್ಲ ತಿಳಿತೇನ್ರಿ? ಅವಳು ನನಗಾಗ ಹುಟ್ಟಾಳ್ರಿ. ಹಿರಿಯೋರ್ ಮಾತ್ ಸುಳ್ಳಾಗ್ತದೇನ್ರಿ ಅತ್ತವ್ವ? ನಾನ್ ಬಂದು ಅವಳು ಮದುವೆ ಆಗ್ತೀನಿ ಅಂತ ನೀವ್ ಕನಸಗಾರ ಕಂಡ್ರೇನ್ರಿ? ಅತ್ತವ್ವ ನನಗಾಗಿ ಅವಳು, ಅವಳಿಗಾಗಿ ನಾನು ಅಂತ ಅವಳು ಬರ್ದಾಳ್ರಿ. ಬರುವೆನೆಂದ ನಲ್ಲ ನಲ್ಲ ಇನ್ನೂ ಬರಲೆಯಿಲ್ಲ. ಬರುವೆನೆಂದ ನಲ್ಲ ನಲ್ಲ ಇನ್ನೂ ಬರಲೆಯಿಲ್ಲ. ಹಾಲು ತಣ್ಣನಾಯಿತಲ್ಲ, ದೀಪವಾರಿ ಹೋಯಿತಲ್ಲ, ಇನ್ನೂ ಬರಲೆಯಿಲ್ಲ. ಕಡಿ ಪೂಜೆ ಮಾಡುವಾಗ ಚೂಡಚ್ಚಿ ತೋರಿದಂಗೆ. ಏನಿರಾ ಇಪ್ಪ ದುಕ್ಕೋಳಿ ಸಾರ? ಪಾಪ ಆ ಸೀತಮ್ಮ ಕೋಳಿ ಸಾರು ತಿಂದು ಅದೆಷ್ಟು ವರ್ಷವಾಯಿತು. ಅದು ಸರಿ, ಮನೆಗೆ ಬಂದಿರುವವರು ನೆಂಟರ? ಹೌದು, ನಮ್ ದೊಡ್ಡವರ ಅಣ್ಣಾರ ಮಗ ಅವರು, ದೊಡ್ಡ ಶ್ರೀಮಂತರು ಶೆಟ್ರೆ. ಹಂಗಾದ್ರೆ ಇನ್ನ ಮೇಲೆ ನೀನು ಸರಿಕ್ಕ ದನ ಮೇಸಲ ಅನ್ನು. ಇಲ್ಲ, ನನಗೆ ಒಂದ್ ಅಂಗಡಿ ಹಾಕೊಡ್ತೀನಿ ಅಂತ ಹೇಳವ್ರೆ ಶೆಟ್ರೆ. ನಂಗೂ ವಸಿ ಬಯಸ್ಕಲ್ ಓಡ್ಸಕ್ ಕಳಿಸ್ಕೊಡ್ತೀರಾ? ಕೊಡ್ಕ, ನಾ ಕುಶಕುಲಿಗೆ ಬರುತ್ತೀಯ? ಅದ್ಯಾಕೆ ಹೊಡಿತೀಯ? ಇಷ್ಟೆಲ್ಲ ಇಲ್ಲ ಅಂತ ಹೇಳಯ್ಯ. ಬೇಕು ಅಂದ್ರೆ ನಮ್ ರಾಮಣ್ಣ ಅವ್ರು ಕೇಳಿ ಒಂದು ಬಸ ಬಯಸ್ಕೊಂಡೇ ತಗೊಳ್ತೀನಿ ಗೊತ್ತಾ? ಯಾರು ಅದು? ಬಾರೋ ಇಲ್ಲಿ.
ಏನು ಸರ್ಸು ಮದುವೆ ತೀರ್ಮಾನ ಆಗೋಯ್ತಾ? ತೀರ್ಮಾನ ಏನ್ ಸಾವುಕಾರ್ರೆ, ಮದುವೆ ಮುಗ್ದೋದಂಗೆ. ಸೀತಮ್ಮನ್ ಗಂಡ ನಂತವ ಮಾಡಿರೋ ಸಾಲ ಜ್ಞಾಪಕ ಆಯ್ತಾ? ಏನ್ ಸಾವುಕಾರ್ರೆ ಹಿಂಗಂತೀರಾ? ಸರ್ಸವ್ವನ್ ಮದುವೆ ಮುಗಿದ ಮಾರನೇ ದಿವಸನೇ ನಿಮ್ಮ ಅಸಲು ಬಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡ್ತೀನಿ ದೊಡ್ಡವ ಅವನ್ ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ. ಇದೇ ಕೊನೆ ಗಡುವು ನೋಡು. ಈ ಸತಿ ಏನಾದ್ರು ತಪ್ಪೋದ್ರೆ ನಾನ್ ಮನ್ಸ ಅಲ್ಲ. ಹೌದು, ಮದುವೆ ಖರ್ಚೆಲ್ಲ ರಾಮಣ್ಣನೇ ಮಾಡ್ತಾನೋ? ಹೌದು ಸಾವುಕಾರ್ರೆ, ಹೆಣ್ಣಿಗೆ 10,000 ಒಡವೆ ತಂದವ್ರೆ. ಒಂದ್ ಕೈ ನೋಡ್ತೀನಿ ಹೋಗು. ಮಾಟ ಮಾಡಿದ ಮಳ್ಳಿ ಹಂಗೆ ಮೌನ ಸಾಧಿಸಿದ್ರೆ ಏನೇ ಅರ್ಥ? ಬಾಯ್ ಬಿಟ್ಟು ಬೊಗಳೆ. ನಾನೇನ್ ಬದುಕಿರ್ಬೇಕೋ ಬೇಡವೋ ಅದನ್ನಾದ್ರೂ ಹೇಳು. ಇವಳನ್ನೇನ್ ಕೇಳ್ಕೊಂಡಿರೋದು ಬಂಗಾರು? ಹೋಗಿ 500 ಕರ್ಕೊಂಬ. ಇವಳೇನ್ ಮಾಡ್ತಾಳೆ? ಇಲ್ರಿ ಅತ್ತವ್ವ, ಬಾಧೆಯಿಂದ ಬದುಕು ಹಂಚ್ಕೊಳ್ಳೋದು ಸರಿಯಲ್ರಿ. ಸದಾ ಅನುರಾಗದ ಅಮೃತಾನ ಕುಡಿಯೋಂಗಿರ್ಬೇಕ್ರಿ. ಮದುವೆ ಅನ್ನೋದು ಮಾರ್ಕೆಟ್ನಲ್ಲಿ ಮಾರೋ ಹೂ ತಂದು ಮುಡ್ಕೊಳ್ಳೋಂಗ್ ಅಲ್ರಿ, ಅದು ಪರಮಾತ್ಮನ ಪೂಜೆಗಾಗಿಯೇ ಬೆಳೆದಿರೋ ಹೂ, ಪಾರಿಜಾತದ ಹಂಗ್ರಿ. ಏ ಸರ್ಸ, ನಾನ್ ಚಲೋ ಇಲ್ದ ಹೋಗ್ಯಾನ? ನಾನ್ ನಿನ್ ಗಿಡಿಸಲ್ಲೇನ? ಹಾಗೇನಿಲ್ಲ ಮಾವ. ಹಂಗಾರೆ ಈ ಮದ್ವೆಗ್ ನಿನ್ಗೆ ಒಪ್ಪಿಗೆ ತಾನೆ? ಲೇ ಸರ್ಸು ತಗೊಳೆ. ಏನೇ ಅದು? ಸೋಮಣ್ಣ ಬೆಂಗಳೂರಿಂದ ನಮ್ಮ ಯಜಮಾನ್ರ ಕೈಲಿ ಈ ಸೀರೆ ಕೊಟ್ಟು ಕಳ್ಸವ್ರೆ. ಯಾರಿಗೆ ಸೀರೆ? ನಾನ್ ಕೇಳ್ತಾ ಇದೀನಿ, ಸುಮ್ಮನೆ ನಿಂತಿದ್ರೆ ಏನೇ ಅರ್ಥ? ನಾನು ನಿನ್ ಗಣ ಅಂತ ತಿಳ್ಕೊಂಡ್ಬಿಟ್ಯಾ? ಲೈ ನಿಲ್ಲೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಿಂತ್ಕೊಳ್ಳೆ ಅಲ್ಲಿ. ಲೈ ನಿನ್ನೇ ಲೈ. ಅಯ್ಯೋ ದೇವ್ರಿ, ಇವಳಿಗೆ ಏನಾಗಿದೆ ಇವತ್ತು? ಬುದ್ಧಿ ಗಿದ್ದೆ ಕೆಟ್ಟು ಹೋಗಿದ್ಯಾ? ಹೇಳ್ದೆ ಕೇಳ್ದೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಲಲ್ಲ. ಸೋಮಣ್ಣ ಅನ್ನೋನು ನಮಗ್ ಸೀರೆ ಕಳ್ಸೋಷ್ಟು ಸ್ವಂತಾನ? ಏನು ಅಂತ ಅರ್ಥನೇ ಆಗ್ತಿಲ್ಲಪ್ಪ. ಲೇ ಚಿಕ್ಕೋಳಿ, ಅವ್ಳ ನೀತಿಗೆ ಬಾನೆ. ಅಕ್ಕ ಅಕ್ಕ, ಈಚೆ ಬರ್ಬೇಕಂತೆ, ಇಲ್ಲಿ ಕರೀತಾ ಇದ್ದಾರೆ, ಬೇಗ ಬಾ ಅಕ್ಕ. ಅಕ್ಕ ಬೇಗ ಬಾ ಅಕ್ಕ. ಅಚ್ಚಚ್ಚೋ, ಕ್ಷಮಿಸ್ಬಿಡಿ ಮಾವ, ಒಳ್ಳೆ ಮನ್ಸಿರೋ ನಿಮ್ಮಂತವ್ರು ಮೋಸ ಮಾಡೋದಕ್ಕೆ ನನಗಿಷ್ಟವಿಲ್ಲ. ನಾನು ಸೋಮಶೇಖರ್ನೇ ಮದುವೆ ಮಾಡ್ಕೊಳ್ದು ಅಂತ ತೀರ್ಮಾನಿಸ್ಬಿಟ್ಟಿದ್ದೀನಿ. ಅವ್ನು ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಸೋಮನ ಮನಸ್ಸಲ್ಲಿ ಇಟ್ಕೊಂಡು ಮಂಚದಲ್ಲಿ ನಿಮ್ ಕೂಡ ಹೇಗಿರಕ್ ಸಾಧ್ಯ ಮಾವ? ಒಪ್ಪದೆ ಕಣೆ ಅವ್ವ, ನಿನ್ಗೆ ಹಣ ತೋರಿಸಿ ಬೆಳೆ ಕಟ್ಟೋಕ್ ಬರ್ಲಿಲ್ಲ, ನಾನು ಮತ್ತೆ ಹೇಳ್ತಿದ್ದೀರಂತ ತಪ್ಪು ತಿಳಿಬೇಡ. ನಂಗೆ ಹೆಣ್ಣು ಕೊಟ್ಟು ಬೆಕ್ಕ ಸಂಪತ್ ಕೊಡೋ ಮಂದಿ ನಮ್ಮೂರ ತುಂಬಾರೆ, ಅದೆಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದೆ? ಕೊನೆಗಾಲದಲ್ಲಿ ನನ್ನ ಅವ್ರು ಕೊಟ್ಟ ಭಾಷೆ ಉಳಿಸ್ಲಿಕ್ಕ. ನನ್ನ ಅವ್ವ ಸಾಯೋ ಸಮಯದಾಗ ಎಲ್ಲ ಸರ್ಸ ಹುಟ್ಟುವಾಗ್ಲೇ ನಿಂಗೆ ಅಂತ ಮಾತು ಕೊಟ್ಟಿವ್ನಿ, ಅದು ಉಳಿಸ್ಕೊಡು ಅಂತ ನನ್ನ ಅವ್ವ ಹೇಳುವಾಗ್ಯಾಳೆ. ಮಾತಂದ್ರೆ ಮಾತು. ನನ್ನ ಅವ್ವನಿಗೋಸ್ಕರ ಒಂದು ಸಾರಿ ಯೋಚನೆ ಮಾಡವ್ವ. ಸರ್ಸ ನೀ ಚಲು ಇದೆಯಂತ ನಾ ಬೇಡ್ತಾ ಇಲ್ಲ. ನೀನ್ ಕುರುಡಿ ಆಗಿರು, ಕುಂಟಿ ಆಗಿರು, ಮೂಕಿ ಆಗಿರು, ನಾನ್ ಮದುವೆ ಆಗೋದಕ್ಕೆ ಸಿದ್ಧ. ಇದೇನವ್ವ 10 ಹೊಟ್ಟೆ ಆಗಿಟ್ಟು ಹೊತ್ತು ಹಡೆದ ನನ್ನ ಅವನಿಗೆ ಮಾಡಬೇಕಾದ್ರೆ ಕರ್ತವ್ಯ ಸಾಧ್ಯವಾದ್ರೆ ನೆರವೇರಿಸ್ಕೊಡವ್ವ. ಬಾಬಾ ನಾನು ಹೇಳೋದಿಷ್ಟೇ, ಬಲತ್ಕಾರದ ಮದುವೆ ಪ್ರಯತ್ನಿಸಿ ನನ್ನ ಆಸೆಗಳನ್ನ ಅವಕ್ಕೆ ತಗೋಬೇಡಿ. ಇದ್ರಾಗಿ ಯೋಚನೆ ಮಾಡೋದೇನಾಯ್ತಯ್ಯ? ಇರೋದೇನು ಬಿಟ್ಬಿಟ್ಟು ಆರೋದನ್ನ ಹಿಡಿಯಕೋದಂಗೆ. ಏನು ಉಳ್ಡೋಗೋ ಮರಕ್ಕೆ ಒಂದು ಊರು ಗೋಲ್ ಕೊಟ್ಟಂಗೆ. ದೊಡ್ಡ ಮನುಷ್ಯ ಮರುವಾದೆ ಕೊಟ್ಟು ಮುಂದೆ ಬಂದ್ರೆ ನೀನು ಬೇಡ ಹೋಗು ಅಂದ್ಬಿಟ್ರೆ ಆಮೇಲೆ ದಿಕ್ಕ್ಯಾರು ಒಂದೇ ನನ್ನ ಮಗ ಆಗ್ತಾನ? ಏ ಹೋಗೋ ಹೋಗೋ. ಸ್ವಂತ ಅಪ್ಪನ್ನೇ ನೋಡ್ದವನು ಬೇರೆಯವನ್ ಹೆಂಗ್ ನೋಡ್ತಾನೆ? ಏ ಪಿರೀತಿ ಅಂತೆ ಪಿರೀತಿ. ಮನೆಗೆ ಬರೋ ಲಕ್ಷ್ಮೀನ ಯಾರಾದ್ರೂ ಕಾಲಾಗೋ ದಾಚೆ ತಳ್ತಾರಾ? ತಳ್ತಾರಾ ಅಂದೆ.
ಅದಕ್ಕೆ ಬಾಳೋದನ್ನ ಕಲಿಬೇಕು ಅಂತ ಹೇಳೋದು. ಹೋಗಿ ಸರಸ್ವತಿ ಹೇಳು. ಬಾ ಬಾ ಬಾ. ಸರಸ್ವತಿ ಪರವಾಗಿಲ್ಲ ಕಣಯ್ಯ, ಹಣಕ್ಕಾಗಿ ನಾಯಾಗಲಿಯೋ ಈ ಕಾಲದಲ್ಲಿ ದುಡ್ಡು ಕಾಸಿಗೆ ಆಸೆ ಪಟ್ಟು ಮನಸ್ಸನ್ನ ಮಾರಿಸ್ತೀರಾ? ನಮ್ ಸೋಮಣ್ಣನೇ ಮದುವೆ ಆಯ್ತೀನಿ ಅಂತ ಒಂದೇ ಕಾಲಲ್ಲಿ ನಿಂತವಳಲ್ಲ ಹೆಣ್ಣು ಅಂದ್ರೆ ಅವಳು ಕಣಯ್ಯ ಹೆಣ್ಣು ಮಗಳು. ನನ್ನ ಒಲ್ಲೆ ಅನ್ಬಿಟ್ಟೆ, ರೊಕ್ಕನಾದ್ರೂ ತಗೊಂಡ್ರು ಅದು ಒಲ್ಲೆ ಅಂತೀಯ? ಸರಸ, ನೀನು ಮನಸ್ಸಾಗಿರೋ ಆಸೆ ನೆರವೇರಿಕ್ಕಿಂತ ಆಶೀರ್ವಾದ ಮಾಡಿ ಹೋಗ್ತೀನಿ ಅವ್ವ. ಅಥವಾ ಇವ ಮದುವೆ ನನ್ನನ್ನು ಕರೆಸ್ಕೋ, ನಾನು ಬಂದು ನಡೆಸ್ಬಿಟ್ಟು ಹೋಗ್ತೀನಿ. ಬರ್ತೀರ ಅಥವ? ಅಥವಾ ನಾನು ಮತ್ತೆ ಹೇಳ್ತಿದ್ದೀನಿ, ನನ್ನ ಮನೆ ಕದ ತೆರೆದೇ ಇರ್ತದ, ಯಾವಾಗ ಬೇಕಾದ್ರೂ ಕರೆ, ಧಾರಾಳವಾಗಿ ಬರ್ರಿ ಹೋಗ್ರಿ, ನಾನು ಇನ್ನು ಬರ್ತೀನಿ. ಎಲ್ರಿಗೂ ಶರಣ್ರಿ, ಶರಣು. ಬರಕಿಲ್ಲ ಕಾದು ಖಂಡಿತವಾಗೂ ಬರಲ್ಲ. ಖಂಡಿತ ಬರಕಿಲ್ಲ ನೀ ಹೇಳ್ತೀಯ? ತಪ್ಪಾಗೂ ಬರಲ್ಲ ಕಣ್ರಿ. ತಿನ್ನು ತಿನ್ನು ಬಾಗ ತಿನ್ನು ತಿನ್ನು ಇದಿರು ತಿನ್ನು. ಯಾಕೆ ಕೇಳ್ತೀನಿ ಅಂತೆ, ಸರಸ್ವತಿಯನ್ನು ಆಗಾಕಿಲ್ಲ ನೀ ಹೇಳಬೇಕು. ಈಗ ಚಿಕ್ಕಳು ಋತುವಾಗಿದ್ದಾಳೆ, ಅವಳನ್ನ ಕೇಳ್ಕೊಂತಾನು ನೀ ರಾಮನ್ನ ಬಂದು ಬಿಟ್ರ? ಭಯಪಡ್ಬೇಡ್ರಿ, ಹಂಗೆ ಬಂದ್ರು ಲಕ್ಷ್ಮಕ್ಕ ಒಪ್ಪಲ್ಲ. ನನ್ನ ವೇಳ ಅವಳಗೊಂಥರ ಇದು ಅಂತೀಯ? ಮತ್ತೆ ಇಲ್ವಾ ಪಾಪ, ಇಷ್ಟೊಂದು ಮೈಸೂರು ಪಾಕ್ ಕೊಟ್ಟಿದ್ದೀರಾ? ತಿನ್ನು. ತೀಸ್ಕ ಆಮೇಲೆ ಸ್ವಲ್ಪ ಅಳವಾ ಕೊಡ್ತೀನಿ, ಯಾರಿಗೂ ಗೊತ್ತಿದ್ದಾಗೆ ಲಕ್ಷ್ಮಿಗೆ ಹೋಗಿ ಕೊಟ್ಟು ಬಿಟ್ಟು ಬರ್ತೀಯ? ಅದಕ್ಕೆ ಬೇಗ ನಾನು ನೋಡ್ಕೊಳ್ಳಿ. ಏನಾಯ್ತು ಬಂಗಾರಪ್ಪ? ಏನಿಲ್ರವ್ವ. ಅಳ್ತಿದ್ಯಾ? ಅಮ್ಮ ಏನಾದ್ರೂ ಬೈದ್ರಾ? ಅವ್ರ ಯಾಕೆ ಬೈತಾರ ನನ್ನ? ಮತ್ತ್ಯಾಕೆ ಅಳ್ತಿದ್ಯಾ? ಕರಿಯಪ್ಪ ಬಂದಿದ್ದ. ಓ, ಸಾಲ ಯಾವಾಗ ತೀರಿಸ್ತೀರಾ ಅಂತ ಕೇಳಿದ್ನಾ?
ದೇವ್ರಿದ್ದಾನೆ ತೀರ್ಸೋಣ, ಅದಕ್ಕೆ ಯಾಕೆ ಅಳ್ತಿದ್ಯಾ? ಒಂದ್ ಕೇಳ ಭಾರ ಹೊತ್ಕೊಂಡಿದೀರ, ನಿಮ್ ಕೈಲಿ ಸಾಲ ತೀರ್ಸಕ್ ದಾರಿನೂ ಇಲ್ಲ. ಅದಕ್ಕೆ ಅದಕ್ಕೆ ನಿಮ್ಮನ್ನ ಇಲ್ದಿದ್ರು ಪುಟ್ಟವ್ವ ಅವ್ರನ್ನ ಇಬ್ರಲ್ಲೊಬ್ಬರನ್ನ ಇವತ್ ರಾತ್ರಿ ಕಳಿಸ್ಕೊಡ್ರಿ ಅಂತ ಹೇಳಿ ಅವ್ವ ಅವ್ರನ್ನ ಕೇಳ. ಒಂಥರ ಇದೆಯಾ? ಸುಮ್ಮನೆ ಅಳ್ತಿದ್ರೆ ನಾನೇನಂತ ತಿಳ್ಕೋಬೇಕು? ನಾವೇನಾದ್ರೂ ತಪ್ಪ ನಡ್ಕೊಂಡ್ಬಿಟ್ವಾ? ಅಪ್ಪ ನಮ್ಮನ್ನು ಬಿಟ್ಟು ಹೊರಟೋದ್ರು, ನೀನು ನಮ್ಮನ್ನ ಬೀದಿ ಪಾಲು ಮಾಡಿಬಿಡಮ್ಮ. ಸಮಾಚಾರ ಏನು ಅಂತ ಹೇಳಮ್ಮ. ಏನು ಇಲ್ಲಮ್ಮ. ಸುಳ್ಳು ಹೇಳ್ತಿದ್ಯಾ? ನಿನ್ ಮನ್ಸಲ್ಲಿ ಏನೂ ಇದೆ? ನೀನ್ ನೋಡಿದ್ರೆ ನನ್ ಯಾಕು ಭಯವಾಗ್ತಿದೆ. ಆ ಮರದ ಪೆಟ್ಟಿಲಿ ಒಡವೆ ಇದೆಯಲ್ಲ, ಅದನ್ನು ತಗೊಂಡು ಹೋಗಿ ಆ ಕರಿಯಪ್ಪನ ಮಕ್ಕಳ ಮೇಲೆ ಬಿಸಾಕ್ಬಿಟ್ವ. ನಾನ್ ಸಾಯಲ್ಲ, ನಿನ್ನ ಮದುವೆ ಮಾಡೋವರೆಗೂ ನಾನ್ ಸಾಯಲ್ಲ. ಯೋಚನೆ ಮಾಡ್ಬೇಡ, ಹೋಗಮ್ಮ. ಕರಿಯಪ್ಪ ಗೌಡ್ರ ಮನೆಗೆ ಅವ್ರ ಹತ್ರ ಮಾಡಿರೋ ಸಾಲ ತೀರ್ಸಕ್ ಆಗ್ಲಿಲ್ವಲ್ಲ ಅಂತ ಅಮ್ಮ ರಾತ್ರಿಯಲ್ಲಿ ಅಳ್ತಾ ಇದ್ಲು. ಅದಕ್ಕಾಗಿ ನಾನೇ ಅವ್ರ ಮನೆ ಸಾಲ ತಗೊಳ್ತಾ ಇದ್ದೀನಿ. ಮನೆ ಭಾರ ಹೊತ್ಕೊಳ್ಳೋ ಅಷ್ಟು ದೊಡ್ಡೋಳಾಗ್ಬಿಟ್ಟಿಯ ನೀನು? ಹೌದು ಆಗಿದ್ದೀನಿ, ನಿಂಗ್ ಗೊತ್ತಿಲ್ವಾ? ಕರಿಯಪ್ಪ ಹಣ ಕಳ್ಸು, ಇಲ್ದಿದ್ರೆ ನಮ್ಮಿಬ್ಬರಲ್ಲಿ ಒಬ್ರನ್ನ ಕಳ್ಸು ಅಂದ್ರು. ಅದಕ್ಕಾಗಿ ನಾನೇ ಹೋಗ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ಒಳಗಡೆ ಹೋಗು, ಅಮ್ಮ ತಿಂತಿರೋ ನೋವು ನಿನ್ಗೆ ಹೇಗೆ ಗೊತ್ತಾಗುತ್ತೆ?
ಕಂಡ ನಿನ್ನ ನೆನೆಸು ತಲಿ ಕಾಯುವೆ ನಿನಗಾಗಿಯೇ ನೀ ಬರುವ ಹಾದಿಯಲ್ಲಿ ಬಿಡ್ಬೇಕು ಅಂತ ತಿಳಿತಾ ಇಲ್ಲ, ಅದಕ್ಕೆ ನೋಡ್ತಾ ಇದ್ಬಿಟ್ಟೆ. ಓ, ನಿನ್ ಕಾರ ಬೇಕಾದ್ರೆ ನನ್ ಸೇರಿಸ್ಕೋ. ಅಮ್ಮ ಬದುಕಿದ್ರೆ ನಿಮ್ಮನ್ನ ಈ ಸ್ಥಿತಿಲಿ ನೋಡಿ ಇವತ್ತೆಷ್ಟು ಸಂತೋಷ ಪಡ್ತಾ ಇದ್ಲು ಗೊತ್ತಾ? ಬನ್ನಿ, ನಾ ಇಬ್ರು ಮೊದ್ಲು ಅಮ್ಮನ ಗುಡಿಗೆ ಹೋಗಿ ಪ್ರಾರ್ಥನೆ ನೆರವೇರಿಸಿ ಆಮೇಲೆ ಮನೆಗೆ ಹೋಗೋಣ. ಆದ್ರೂ ಕುಡಿಯೇ, ನೀವು ಕುಡೀರಿ. ನೀನ್ ಕುಡಿಯಲ್ವಾ? ನೀವು ಕುಡ್ಕೊಡಿ. ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಖಂಡಿತ ಮೋಸ ಮಾಡಬೇಕು ಅಂತಿರ್ಲಿಲ್ಲ. ವಿಧಿ ಇಲ್ಲದೆ ಈ ಮದುವೆ ಮಾಡಿಕೊಂಡೆ. ಎಲ್ಲ ಡೀಟೇಲ್ ಹೇಳ್ತೀನಿ, ಆತರ ಪಡ್ಬೇಡ, ಅವಸರ ಪಡದೆ ಕೇಳು. ಬೇಪಾ
ಏನು ಹಂಗ ನೋಡ್ತೀಯಾ? ಹುಡುಕ್ಬಿಟ್ಟಿ ಮಗ ಹತ್ತಾರು ಜನ ಮುಂದೆ ಹುಡುಗಿ ಬಿಟ್ಟ ಅಂತ ನೋಡ್ತೀಯಾ? ಅನ್ಯಾಯವಾಗ ಹುಡುಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಕತ್ಕೊಯ್ದು ಬಿಟ್ಟಿಯಲ್ಲೋ ಪಾಪಿ ಚಂಡಾಳ. ಕೆಲಸ ಕಟ್ಟ ದುಡ್ಡಿಲ್ದೆ ಬೀದಿಲಿ ನಾಯ ಹಂಗಲ್ದಲ್ಲೋ ಅವಳು ಮನೆ ಒಡವೆನ ತಂದ್ಕೊಟ್ಲಲ್ಲೋ ಅವಳಿಗೆ ಮಾಡೋ ಉಪಕಾರನ ಇದು? ನಾವು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳೋದು ಸೋಕಿ ಮಾಡಕ್ಕಲ್ಲ, ಮಾನ ಮುಚ್ಚೋಕೆ. ಮಾನನೇ ಇಲ್ಲದ ನಿನಗೆ ಈ ಸ್ವೆಟ್ರು ಪ್ಯಾಂಟು ಯಾಕೋ? ಬಿಚ್ಚಿ ಬೆಂಕಿ ಹಾಕು. ಹೋಗಲ ಹೋಗ ಹೋಗ. ಅದೇ ನಮ್ ಸರಸ್ವತಿ ಸೀತಮ್ಮನ ಮಗಳು. ಘಟ್ಟ ಹೆಂಗೆ ನೇಣ ಹಾಕೊಂಡ್ಲ ಪಾಷಾಣ ಕುಡ್ದ್ಲ? ಪಾಷಾಣನೇ ಅಂತ ಕಾಣ್ತದೆ. ಹೊಂಟೋಯ್ತಾ? ಸರಿಯಾಗಿ ಗೊತ್ತಿಲ್ಲ ಬಂಗಾರಪ್ಪ, ನೋಡ್ಬಿಟ್ಟ ಅವನಂತೆ ಉಳ್ಸವನೋ ಏನೋ. ನಂಗೆ ಮೊದ್ಲೇ ಗೊತ್ತಿತ್ತು ಆ ಸೋಮಣ್ಣ ಇವಳನ್ನ ಮಾರಿಸ್ಬಿಡ್ತಾನೆ ಅಂತ. ಈ ಪುಡಾರಿಗಳು ಹೆಂಗೆ ಕೆಲಸ ಆಗೋತಕ್ಕ ಕಾಲಿಡಿತಾರೆ, ಆದ್ಮೇಕೆ ಕುತ್ತಿಗೆ ಸಿಗ್ತಾರೆ ಅಲ್ಲ. ಹೋಗಿ ಹೋಗಿ ಇವಳು ಅವನ್ ನಂಬವಳಲ್ಲ. ಪಾಪ ಹುಚ್ಚು ಹುಡುಗಿ. ಇವಳನ್ನ ನಂಬ್ಕೊಂಡು ಒಡವೆ ವಸ್ತ್ರ ಸಾವಿರಾರು ರೂಪಾಯಿಗಳನ್ನ ತಂದಿದ್ದ, ಸೋದ್ರ ಮಾವನ್ನು ಓಡಿಸ್ಬಿಟ್ಲು. ಆವೇಶ ರೋಷ ಎಲ್ಲ ನಿನಗ್ ಮಾತ್ರ ಅಲ್ಲ ನನಗೂ ಇದೆ. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀರಿ ಕೊಲೆ ಮಾಡ್ಬಿಡ್ತಿದ್ದೆ. ನನ್ ಯಾಕೆ ಸರಸ್ವತಿ ಮಾತು ಕೊಟ್ಟು ಮೇನ್ಕಾನ್ ಮದುವೆ ಮಾಡ್ಕೊಂಡೆ ಗೊತ್ತಾ? ಅದೇ ವಿಧಿ. ಆ ವಿಧಿನ ಬುದ್ಧಿಯಿಂದ ಗೆಲ್ಬೇಕು ಅಂತ ನೋಡಿದೆ. ಬಟ್ ಸಮಯ ಸಂದರ್ಭ ಕಾಲ ಇವೆಲ್ಲ ಒಬ್ಬ ಮನುಷ್ಯನ ಹೇಗ್ ಬದಲಾಯಿಸ್ಬಿಡುತ್ತೆ ಗೊತ್ತಾ? ನಿನಗ್ ಹೇಗ್ ಗೊತ್ತಾಗ್ಬೇಕು? ಆದ್ರೆ ನಾನು ಮಾತ್ರ ತುಂಬಾ ಚೆನ್ನಾಗರ ಭೋಸ್ಬಿಟ್ಟಿದ್ದೀರಿ. ಅದ್ರ ಫಲ ಆಮೇಲೆ ಇನ್ನೊಂದು ಹುಡುಗಿ ಬಂದು ಮನೆಯಲ್ಲಿ ತುಂಬಾ ಕಷ್ಟ, ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ ಸಹಾಯ ಮಾಡಿ ಅಂತ ಹೇಳಿದ್ದೆ ತರ ತಕ್ಷಣ ಕೊಟ್ಬಿಟ್ರಲ್ಲ. ಏನನ್ನ ಸಾರಿ ನನಗ ಅಭ್ಯಾಸ ಇಲ್ಲ, ಏನೋ ಕಂಪೆಲ್ ಮಾಡಿದಕ್ಕೆ ಸ್ವಲ್ಪ ತಗೊಂಡೆ. ಹಲೋ ನರ, ಇದೇನೋ ಆಯ್ತು ಅದಕ್ಕೆ ಏರ್ಪಾಟು ಮಾಡೋ. ಹೌದು ಗುರು, ತೀರ್ಥ ಏನೋ ತೋರಿಸ್ಬಿಟ್ಟೆ ಮುಹೂರ್ತ. ಆವಾಗ ಮುಹೂರ್ತ ಅದೇ ಅಣ್ಣಯ್ಯ, ಸ್ಕಿನ್ ಟು ಸ್ಕಿನ್ ದೇರ್ ಇಸ್ ನೋ ಸಿನ್. ಮಾವ ಎಲ್ಲ ಅರೇಂಜ್ ಮಾಡ್ತಾನೆ ನರಿ ಗುರು. ಬಾಯ್.
ಇಲ್ಲಿ ರೂಪ ಇಲ್ವಾ? ರೂಪ ಇಲ್ಲಿ ಯಾರಿಲ್ಲ. ಓ, ನೀನಿಲ್ಲಿ ಹೊಸಬ್ಳ? ಹೌದು, ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಾ. ಪ್ಲೀಸ್ ಗೋ ಔಟ್. ಓಕೆ. ಕುಡಿಯೋ ಸ್ವಲ್ಪ ನೀರು ಕೊಡ್ತೀರಾ? ಅವಳು ಕೈ ಹಿಡಿಯೋದಿಕ್ಕೆ ಯಾರು ಮುಂದೆ ಬರಲ್ಲ ಅಂತ ಹೇಳಿದು ನಾನು ಅವಳು ಕೈ ಹಿಡಿದೆ. ಈ ತಪ್ಪ ಇಲ್ಲ ಶೆಟ್ರೆ, ನಾನು ಇನ್ಮೇಲೆ ನಿಮ್ ಕೂಡ ಸೈಕಲ್ ನಲ್ಲಿ ಬರೋಲ್ಲ. ಎಂದ್ಕು? ನಾನು ವಯಸ್ಸಿಗೆ ಬಂದ್ಬಿಟ್ಟೆ. ಶೆಟ್ರೆ, ಹಂಗ ಮಾ ಪಿಲ್ಲ ವಯಸ್ಸಿಗೆ ವಚ್ಚಿಂದಿ, ಮಂಚಿ ಮಿಠಾಯಿ ತೀರ್ಸ್ಕೊಂಡಿರಾರ ಯಮದಿ. ಎಂದ್ಕು? ನಮ್ಮ ಅಮ್ಮ ಹೇಳಿದ್ಲು, ಯಮನಿ ಯಾರಾದ್ರೂ ಮಿಠಾಯಿ ಕೊಟ್ಟು ಎಲ್ಗಾದ್ರೂ ಕರೆದ್ರೆ ಕಾಲಲ್ಲಿರೋದನ್ನ ಕೈ ತಗೋ ಅಂತ. ನಾನೇನು ಮೋಸ ಮಾಡಿಲ್ಲ ಅಂದ್ರೆ ನೀನು ಪಲ್ಲ ನೀನೇನು ಯೋ ಹೆಣ್ಣು ನಂಬಲ್ಲ. ನಾನು ಯಾಕ ಹುಡುಗಿನ ಮದುವೆ ಮಾಡ್ಕೊಂಡೆ ಅನ್ನೋದು ಒಂದಲ್ಲ ಒಂದು ದಿವಸ ನಿನಗೆ ತಿಳಿದೇ ಇರಲ್ಲ. ನಡೆದಿದ್ದನ್ನೆಲ್ಲ
ಮರ್ತು ಬಿಡು ಸರಸ್ವತಿ, ಮರ್ತು ಬಿಡು. ನಾನು ನಿನ್ನ ಮಾತನ್ನು ನಡೆಸ್ಕೊಡ್ಲಿಲ್ಲ ಅಂತ ನೀ ನನ್ನ ಮಾತನ್ನು ನಡೆಸ್ಕೊಡ್ದಿರ್ಬೇಡ. ನಿಮ್ಮಮ್ಮನಿಗೆ ನಿನ್ನ ಮದುವೆ ನೋಡೋ ಆಸೆ ಇತ್ತು, ನಮ್ಮಪ್ಪರಿಗೂ ನಿನಗೊಂದು ಮದುವೆ ಮಾಡೋ ಆಸೆ ಇತ್ತು. ನೀನು ಈಗ ಈ ಹುಡುಗನ ಒಪ್ಪಿದ್ರೆ ಅವರಿಬ್ಬರ ಆತ್ಮಕ್ಕೂ ಶಾಂತಿ ದೊರಕುತ್ತೆ, ನನಗೂ ಸಮಾಧಾನ ಆಗುತ್ತೆ. ಹುಡುಗ ತುಂಬಾ ಒಳ್ಳೆಯವನು, ಯೋಚನೆ ಮಾಡಬೇಡ. ನೀನು ಈ ಮದುವೆಗೆ ಒಪ್ಕೊಳ್ಳೇಬೇಕು, ನೀನು ಈ ಮದುವೆಗೆ ಒಪ್ಕೊಳ್ಳೇಬೇಕು, ನೀನು ಈ ಮದುವೆಗೆ ಒಪ್ಕೊಳ್ಳೇಬೇಕು. ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ನನಗೆ ಮೊದಲೇ ತಿಳಿದ ವಿಷಯ ಇದು, ನನ್ನ ನಿಮ್ಮ ತಪ್ಪಲ್ಲ, ಅವನ್ ತಪ್ಪು ಮಾಡ್ಬಿಟ್ಟ ನನ್ನ ಹಣೆಯಲ್ಲಿ ಬರೆಯುವಾಗ. ಇದು ಸಹಜ ತಾನೆ, ತಂಗಿ ಚೆನ್ನಾಗಿದ್ದಾಳೆ, ನಂಗೆ ಅಕ್ಕ ಬೇಡ. ಅಯ್ಯೋ, ಇದನ್ನು ತಾನೇ ಅವ್ರು ಹೇಳಿದ್ದು. ನೋಡಿ, ನಂಗೆ ಬಹಳ ಸಂತೋಷ ಆಯ್ತು. ಯಾಕೆ ಅಂದ್ರೆ ನನಗೂ ಇವಳಿಗೂ ಈ ಮನೇಲಿ ಒಂದ್ ಮದ್ವೆ ನಡೆಯುತ್ತಲ್ಲ ಅಂತ. ಇವಳು ದಾರಿಲೂ ಮುಳ್ಳಾಗ್ ಬೆಳೆದೇ ಇದ್ರೆ ಸಾಕು, ಇವಳಾದ್ರೂ ಸುಖವಾಗಿರ್ಲಿ. ನೋಡಿ, ನಮಗ್ ಸಂಪೂರ್ಣ ಒಪ್ಪಿಗೆ ಅಂತ ಹೋಗೇಳಿ. ಸರಸ್ವತಿ, ನೀನು ಮನುಷ್ಯಲ್ಲಮ್ಮ, ಸಾಕ್ಷಾತ್ ದೇವತೆ. ತಗೊಳ್ಳಿ ಶೆಟ್ರೆ, ಯಾಕೆ ಅಳ್ತೀರ? ಸಮಾಧಾನ ಮಾಡ್ಕೊಳ್ಳಿ ಶೆಟ್ರೆ. ಅಕ್ಕನ ನೋಡಕ್ಕೆ ಹೊಚ್ಚು ತಂಗಿನ ಸೇರ್ಕೊಂಡು ಹೋಗಿಬಿಟ್ಟನೆ, ಇದು ಸರಿ ಅಂದ್ರ? ನಿಜವಾಗ್ಲೂ ಸರಿಯಲ್ಲ ಶೆಟ್ರೆ, ಇದು ತಪ್ಪು. ಕದೋ ಬಲ್ ತಪ್ಪು. ನೀನು ಹೋಗಿ ಲಕ್ಷ್ಮಿಗೆ ಹೇಳಿ ಮದುವೆ ನಿಲ್ಲಿಸಿಕೊಡ್ದು. ನಾ ಕೊಡ್ಕ ನಂದನ್ ತಪ್ಪು ಶೆಟ್ರೆ, ನನ್ ಹೊಡಿತೀರಾ? ಒರೇ, ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ. ಯಾರು ಇಲ್ಲ ಅಂದೋನು? ನಾ ಸೈಕಲ್ ಎಷ್ಟು ಸವೆದು ಹೋಯ್ತು, ಸೈಕಲ್ ಒಡೆದು ಒಡೆದು ನಾ ಮೈ ಎಷ್ಟು ಬಡವಾಯಿತು, ಮಾ ಅಂಗಡಿ ಮಿಠ ಎಷ್ಟು ಖಾಲಿ ಆಯ್ತು, ಎಲ್ಲಕ್ಕೂ ಟಾಟ ಮಾಡಿ ಹೋಗಿ ಬಿಟ್ಟಳೆ. ರಂಗನ ಕೊಡ್ಕ, ಊರಿಲೋ ಯಾವ ಹುಡುಗಿ ವಯಸ್ಸಿಗೆ ವಚ್ಚಿನ ಮಾ ಅಂಗಡಿ ಮಿಠಾಯಿ ತೀಸ್ಕೊಂಡು ಹೋಗಿ ಕೊಡ್ತಿದ್ದಲ್ಲೋ, ಕೊಡ್ತಿನ ಕೊಡ್ಕ. ಕರಿಯಪ್ಪ ಬಂಗಾರಪ್ಪನ್ ಯಾಕೆ ಕೊಡಿಸ್ದ? ನೀನೊಂದು ಗುಬೆನೆ. ಕರಿಯಪ್ಪ ಸರಸ್ವತಿ ವಂಚಾಕ್ತ, ಸರಸ್ವತಿ ಸಿಕ್ಲಿಲ್ಲ ಅದಕ್ಕೆ ಬಂಗಾರಪ್ಪ ಸರಸ್ವತಿ ಇಟ್ಕೊಂಡು ಅವನ ಎಂತ. ಕರಿಯಪ್ಪ ಬಂಗಾರಪ್ಪನ ಒಡಿಸ್ಬಿಟ್ಟ. ಬಂಗಾರಪ್ಪ, ಸೀತವ್ವ ದನನ್ ಸಾಕಿದ್ರು, ಎಮ್ಮೆನ್ ಸಾಕಿದ್ರು, ಕೋಳಿ ಕುರಿನ್ ಸಾಕಿದ್ರು, ಆದ್ರೆ ನಾಯಿನ್ ಸಾಕ್ಲಿಲ್ಲ. ನಾಯಿಗೆ ಬದಲಾಗಿ ನನ್ನನ್ ಸಾಕಿದ್ರು ಕಂಡ್ರವ್ವ. ಈ ನಾಯಿ ಜೊತೆಗೆ ನಿಮ್ಮನ್ ಸೇರ್ಸಿ. ದಯವಿಟ್ಟು ಮನೆಗ್ ಬಂದ್ ಮಾತಾಡು. ಬೇಡ್ರವ್ವ, ತಿರ್ಗಾಯಿ ನಾಯಿನ ಅಲ್ಲಿ ಸೇರ್ಸ್ಕೋಬೇಡ್ರವ್ವ. ಊರ್ನವ್ರು ಹೇಳೋದೆಲ್ಲ ನಿಜ ಅಂದ್ರೆ ನೀನ್ ಬರೋದ್ ಬೇಡ. ಹಾ
ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ ಬಾಳಿನ ದುರಿಯಲಿ ಕಣ್ಣೀರ ತೊರೆಯಲ್ಲಿ ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ ಜೀವಿಯ ಹೋರಾಟ ಮಣ್ಣಾದ ಮೇಲೆ ಬಂಗಾರ ಬದುಕು ಮಣ್ಣಾದ ಮೇಲೆ ಅಗಲಲ್ಲಿ ಇರುಳು ಈ ಲೋಕ ಮರುಳು ಈ ಲೋಕ ಮರುಳು ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ ಬಾಳಿನ ಗುರಿಯಲ್ಲಿ ಕಣ್ಣೀರ ತೊರೆಯಲ್ಲಿ ಆಸೆಯ ಚೆಲ್ಲಾಟ ಜೀವಿಯ ಹೋರಾಟ ಜೀವಿಯ ಹೋರಾಟ ಕಹಿಯಾದ ಮೇಲೆ ಸಿಹಿಯಾದ ಕನಸು ಕಹಿಯಾದ ಮೇಲೆ ಬೇಡುವೆ ದೇವ ಬೇಡೆನು ಜೀವ ಬೇಡೆನು ಈ ಜೀವ ಇನ್ನೇನು ಬಂದ್ಬಿಡ್ತಾನಣ್ಣ ಮುಚ್ಚ ಬಾಯಿ ಸಾಕು ಮುಟ್ಟಾಳ ಒಂದ್ ಸಾವಿರ ಸರ್ತಿ ಹೇಳಿದ್ದಾರೆ ಕೋಟ್ಯಾತ್ ರೂಪಾಯಿನ ವ್ಯವಹಾರ ಹೊರದೇಶದ ಸಂಬಂಧ ಹುಷಾರಾಗಿರ್ಬೇಕು ಅಂತ ನನ್ ಮಾತು ಕೇಳ್ತೇನೆ ನಮ್ಕ ಸ್ನಾಯಿ ಅಂತ ಹೇಳ್ದೆ ಬಸ್ ಬರ್ತೀನಿ ನಡಿರೋ ಅಂತ ಹೇಳಿದ್ರು ನಮ್ದೆ ಅರ್ಜೆಂಟ್ ಆಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಅಂತೇಳಿ ನನ್ನನ್ನ ಹೇಳ್ಕೊಂಡ್ ಬಂದಿದ್ದಾರೆ ಏನ್ ಬಸ್ ಕರ್ಸಿದ್ದು ಅಲ್ವೋ ಈ ಅಯೋಗ್ಯರಿಗೆ ಪಲ್ಲಕ್ಕಿಲ್ ಕರ್ಕೊಂಡ್ ಬನ್ನಿ ಅಂದ್ರೆ ಅರ್ಥವಾಗ್ಲಿಲ್ಲ ನೋಡು ಈ ನಂಬಿಕೆ ವಿಶ್ವಾಸ ಅನ್ನೋದ್ರ ಅರ್ಥ ಗೊತ್ತಿಲ್ಲ ಈ ದಾಂಡಿಗರಿಗೆ ದ್ರೋಹಿ ಬೀದಿಲ್ ಬಿದ್ದಿದ್ ಬಿಕಾರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಯಾವನು ಕೆಲ್ಸಕ್ಕೆ ಬರೋ ಸ್ನೇಹಿತನಿಗೋಸ್ಕರ ನಮ್ಮನ್ನೆಲ್ಲ ಪೊಲೀಸ್ ಕೇಳ್ಕೊಡೋ ಸಂಚಾಕಿದ್ಯಾ ಇಲ್ಲ ಬಾಸ್ ಸತ್ಯವಲ್ಲ ಅಂತ ಕೆಲಸ ಮಾಡಿ
ಏಯ್, ಅವತ್ತು ಟಿಂಬರ್ ಯಾರ್ಡಿಂದ ಬಚಾವ್ ಆಗ್ಬಿಟ್ಟಂತ ಖುಷಿಯಿಂದ ಇದ್ದೀಯಲ್ಲ, ತಗೋ. ಏಯ್, ನಮ್ ನಮ್ಮಲ್ಲೇ ತಂದಿಕ್ಬೇಕು ಅಂತ ಮಾಡಿದ್ಯಾನಲ್ಲ. ಏನೋ, ನಿನ್ ತಂಗಿನ ನನ್ನ ಮಗ ವಯಸ್ ನಮ್ಮಲ್ನ ಕೆಡಿಸ್ಬಿಟ್ಟ ಅಂತೇಳಿ ನನ್ನ ಮೇಲೆ ರಿವೆಂಜ್ ತಗೊಳಕ್ ಬಂದಿದ್ಯಾ? ನೋಡೋ, ಇವಾಗ ನಿನ್ ಕಣ್ಣೆದುರಿಗೇನೆ ನನ್ ಮಗ ಒಂದ್ ಹುಡುಗಿನ ರೇಪ್ ಮಾಡ್ತಾನೆ, ಅದೇನ್ ಮಾಡ್ತೀಯ ಮಾಡ್ಕೋ. ಲೇ ಕಲ್ಯಾಣ್, ಬಾಸ್ ಏನ್ ಬಾಸ್ ಇದು ಅನ್ಯಾಯ? ಕಲ್ಯಾಣ್, ಅಯ್ಯೋ ಕಲ್ಯಾಣ್, ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ನಾನು ಇಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಕೊನೆಗೂ ನೀನು ಕೊಲೆಗಾರನೇ ಆಗ್ಬಿಟ್ಟೆ. ನನ್ನ ಕನಸನ್ನೆಲ್ಲ ಭಗ್ನ ಮಾಡ್ಬಿಟ್ಟೆ. ಸೂರ್ಯ,
ಕಾನೂನಿಗೆ ತಲೆ ಬಾಗಲೇಬೇಕು. ಆದರೂ ಈ ದುಷ್ಟಕೂಟನ ಧ್ವಂಸ ಮಾಡೋದಕ್ಕೆ ನಿನ್ನ ಸಹಕಾರ ನೀಡಿದ್ಯ, ಆದ್ದರಿಂದ ಕಾನೂನು ನಿನ್ನ ಬಗ್ಗೆ ಉದಾರವಾಗಿರುತ್ತೆ ಅಂತ ನಾನು ಆಶಿಸ್ತೇನೆ. ಕಂಕಣ ತೊಡಬೇಕಾದ ಕೈ ಕೋಳ ತೊಡಬೇಕಾಯ್ತಲ್ಲ.